ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ದ್ವಿತೀಯ ಪಿಯುಸಿಯ ಮನಶಾಸ್ತ್ರ ವಿಷಯಕ್ಕೆ ಪ್ರೀತಿಯ ಸ್ವಾಗತ ಮಕ್ಕಳೇ ನೀವೆಲ್ಲರೂ ಕೂಡ ಮನೆಯಲ್ಲಿ ಸ್ಟೇ ಹೋಮ್ ಸ್ಟೇ ಸೇಫ್ ಎಂಬ ನಿಯಮವನ್ನು ಪಾಲಿಸುತ್ತಾ ಆರೋಗ್ಯದಲ್ಲಿ ಇದ್ದೀರೆಂದು ನಂಬಿರುತ್ತೇನೆ ನೀವೆಲ್ಲರೂ ಕೂಡ ಪ್ರಥಮ ಅಧ್ಯಾಯವಾದಂತಹ ಬುದ್ಧಿಶಕ್ತಿಯ ಬಗ್ಗೆ ತಿಳ್ಕೊಂಡಿದ್ದೀರಿ ಇವತ್ತು ನಾವು ದ್ವಿತೀಯ ಅಧ್ಯಾಯ ಎರಡನೇ ಅಧ್ಯಾಯವಾದಂತಹ ವ್ಯಕ್ತಿತ್ವ ಪರ್ಸನಾಲಿಟಿಯ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಬುದ್ಧಿಶಕ್ತಿ ಎನ್ನುವ ಪದವು ಎಷ್ಟು ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸುತ್ತೇವೆಯೋ ಅದೇ ರೀತಿಯಲ್ಲಿ ಪರ್ಸನಾಲಿಟಿ ವ್ಯಕ್ತಿತ್ವ ಎನ್ನುವಂತಹ ಪದವು ಕೂಡ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸುವಂತಹ ಒಂದು ಸಾಮಾನ್ಯವಾದಂತಹ ಪದ ಹೇಗೆ ನಾವು ಈ ಪರ್ಸನಾಲಿಟಿ ವ್ಯಕ್ತಿತ್ವ ಎನ್ನುವ ಪದವನ್ನು ಬಳಸುತ್ತೇವೆ ಎಂದರೆ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಅವನು ತುಂಬ ದೃಢಕಾಯನಾಗಿದ್ದು ಎತ್ತರವಾಗಿದ್ದು ಇದ್ದರೆ ಆತನನ್ನು ಒಂದು ಉತ್ತಮ ವ್ಯಕ್ತಿತ್ವ ಎನ್ನುವುದು ಅದೇ ರೀತಿ ಒಬ್ಬ ಸುಂದರ ರೂಪವನ್ನು ಹೊಂದದಿದ್ದರೂ ಕೂಡ ಬುದ್ಧಿಚಾತುರ್ಯ ಒಳ್ಳೆಯ ಗುಣವನ್ನು ಉತ್ತಮ ನಡವಳಿಕೆಯನ್ನು ಹೊಂದಿದ್ದರೆ ಆತನದು ಒಂದು ಆದರ್ಶ ವ್ಯಕ್ತಿತ್ವ ಎನ್ನುತ್ತೇವೆ ಹೀಗೆ ವ್ಯಕ್ತಿತ್ವವನ್ನು ಒಬ್ಬ ವ್ಯಕ್ತಿಯನ್ನು ನೋಡಿ ನಮ್ಮದೇ ಆದ ರೀತಿಯಲ್ಲಿ ನಾವು ನಿರೂಪಿಸುತ್ತೇವೆ ಹಾಗಾದರೆ ಇದು ತಪ್ಪೇ ಇದು ಸರಿ ಖಂಡಿತ ತಪ್ಪಂತೂ ಅಲ್ಲ ಸರಿಯೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂತ ಹೇಳಿದರೆ ಭಾಗಶಃ ಇದು ಸರಿಯಾಗಿರುತ್ತದೆ ನಾವು ಹೇಳುವಂತಹ ಪ್ರತಿಯೊಂದು ವಿಷಯಗಳು ಕೂಡ ಆ ವ್ಯಕ್ತಿಯಲ್ಲಿ ಇರುತ್ತವೆ ಹಾಗಾದರೆ ಈ ವ್ಯಕ್ತಿತ್ವ ಎಂದರೇನು ವ್ಯಕ್ತಿತ್ವ ಎನ್ನುವಂಥದ್ದು ಮಾನಸಿಕ ಮತ್ತು ಶಾರೀರಿಕ ಗುಣಗಳನ್ನು ಒಳಗೊಂಡಿದೆ ಈಗ ಒಂದು ವ್ಯಕ್ತಿಯಲ್ಲಿ ವ್ಯಕ್ತಿತ್ವದ ಗುಣಗಳು ಹಲವಾರು ಸಂದರ್ಭಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಲೇ ಇರ್ತವೆ ಅದೇ ರೀತಿ ಒಬ್ಬ ವ್ಯಕ್ತಿಯಲ್ಲಿದ್ದಂತಹ ಗುಣಗಳು ಇನ್ನೊಬ್ಬ ವ್ಯಕ್ತಿಯಲ್ಲಿ ಇರಬೇಕೆಂದು ಏನಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಅವನದ್ದೇ ಆದಂತಹ ವಿಶಿಷ್ಟ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಈಗ ಉದಾಹರಣೆಗೆ ಹೇಳುವುದಾದರೆ ಕೆಲವು ನಮ್ಮಲ್ಲಿರುವಂತಹ ಗುಣಗಳು ಯಾವುದೇ ಸಂದರ್ಭ ಬಂದರೂ ಕೂಡ ಬದಲಾಗುವುದಿಲ್ಲ ಕೆಲವು ಗುಣಗಳು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರ್ತದೆ ಇಲ್ಲಿ ನಾವು ನೋಡಿದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಹಾಗೂ ಕೆಲವು ವ್ಯಕ್ತಿಯ ಗುಣಗಳು ಒಬ್ಬರಲ್ಲಿ ಮತ್ತು ಇನ್ನೊಬ್ಬರಲ್ಲಿ ಸಾಮಾನ್ಯ ಹೋಲಿಕೆಯನ್ನು ನಾವು ಕಾಣಬಹುದು ಆದರೆ ಈ ವಿಶಿಷ್ಟತೆ ಎನ್ನುವಂಥದ್ದು ಎಷ್ಟಿರ್ತದೆ ಅಂತ ಹೇಳಿದರೆ ಈಗ ಒಂದೇ ಮನೆಯಲ್ಲಿ ಇರುವಂತಹ ಮಕ್ಕಳಲ್ಲಿ ಅಥವಾ ಒಂದೇ ತಾಯಿಯ ಮಕ್ಕಳಲ್ಲಿ ತಂದೆ ತಾಯಿಯರ ಮಕ್ಕಳಲ್ಲಿ ನಾವು ಈ ವಿಭಿನ್ನ ರೀತಿಯ ವ್ಯಕ್ತಿತ್ವವನ್ನು ಕಾಣ್ತೇವೆ ಎಲ್ಲ ರೀತಿಯ ಗುಣಗಳನ್ನು ಸಮಾನಾಗಿ ಹೊಂದಿದ್ದಾರೆ ಎನ್ನುವಂತಹ ತದ್ರೂಪಿ ಅವಳಿಗಳಲ್ಲಿ ಕೂಡ ವ್ಯಕ್ತಿತ್ವ ಎನ್ನುವಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಭಿನ್ನವಾಗಿದೆ ಎಂದು ಮನಃಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಆದ್ದರಿಂದ ಈ ವ್ಯಕ್ತಿತ್ವ ಎನ್ನುವಂಥದ್ದು ನಮ್ಮ ಶಾರೀರಿಕ ಮಾನಸಿಕ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳಿಂದ ಬೆಳೆದು ಬಂದಿರ್ತದೆ ಇವುಗಳನ್ನು ಒಳಗೊಂಡು ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಂಡಿರುತ್ತೇವೆ ಹಾಗಾದರೆ ಈ ವ್ಯಕ್ತಿತ್ವ ಎನ್ನುವ ಪದದ ಮೂಲ ಏನು ಈ ಪದ ಹೇಗೆ ಬಂದಿದೆ ಎನ್ನುವುದನ್ನು ನೋಡೋಣ ವ್ಯಕ್ತಿತ್ವ ಎನ್ನುವ ಪದದ ಇಂಗ್ಲಿಷ್ ಪದವಾದಂತಹ ಪರ್ಸನಾಲಿಟಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಪರ್ಸೋನಾ ಎನ್ನುವ ಪದದಿಂದ ಬಂದಿದೆ ಪರ್ಸೋನಾ ಎಂದರೇನು ಪರ್ಸೋನಾ ಎಂದರೆ ಮುಖವಾಡ ಎಂದರ್ಥ ಮುಖವಾಡ ಅಥವಾ ಮುಸುಕು ಎಂದರ್ಥ ಅಂದರೆ ಹಿಂದೆ ರೋಮ್ ಮತ್ತು ಗ್ರೀಕ್ ದೇಶಗಳಲ್ಲಿ ನಾಟಕಗಳನ್ನು ಮಾಡುವುದಕ್ಕೋಸ್ಕರ ವಿವಿಧ ರೀತಿಯ ಪಾತ್ರಗಳನ್ನು ನಿರ್ವಹಿಸುವುದಕ್ಕೋಸ್ಕರ ಮುಖವಾಡವನ್ನು ಧರಿಸ್ತಾ ಇದ್ರು ಅಂದರೆ ಆ ಪಾತ್ರಕ್ಕೆ ಅನುಗುಣವಾದಂತಹ ಪಾತ್ರವನ್ನು ನಿರ್ವಹಿಸ್ತಿದ್ರು ಯಾವ ಪಾತ್ರವನ್ನು ಅವರು ಮಾಡಬೇಕಿತ್ತು ಆ ಪಾತ್ರವನ್ನು ಅವರು ನಿರ್ವಹಿಸುತ್ತಿದ್ದರು ಇದರಿಂದಾಗಿ ವ್ಯಕ್ತಿತ್ವಕ್ಕೆ ಮುಖವಾಡ ಅಥವಾ ಮುಸುಕು ಎನ್ನುವಂತಹ ಪದ ಬಂದಿದೆ ಅದೇ ರೀತಿ ನಾವು ಇಂದು ಕೂಡ ನೋಡ್ತೇವೆ ನಾವೆಲ್ಲರೂ ಕೂಡ
ಜಗವೇ ಒಂದು ನಾಟಕ ರಂಗ ಎನ್ನುವಂತೆ ನಾವೆಲ್ಲರೂ ಕೂಡ ವಿವಿಧ ರೀತಿಯ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಸಮಯಕ್ಕೆ ತಕ್ಕಂತೆ ನಮ್ಮ ಪಾತ್ರಗಳನ್ನು ಬದಲಾಯಿಸ್ತಾ ಇರ್ತೇವೆ. ನಾಟಕಗಳಲ್ಲಿ ಇರ್ಬೋದು ಅಥವಾ ನಮ್ಮ ದಿನನಿತ್ಯದ ನಾವು ನಮ್ಮ ತಂದೆ ತಾಯಿಯ ಎದುರು ಒಂದು ರೀತಿಯ ಪಾತ್ರವನ್ನು ನಿರ್ವಹಿಸುತ್ತೇವೆ, ನಮ್ಮ ಶಿಕ್ಷಕರ ಎದುರು ಇನ್ನೊಂದು ರೀತಿಯ ಪಾತ್ರವನ್ನು ನಿರ್ವಹಿಸುತ್ತೇವೆ, ನಮ್ಮ ಸ್ನೇಹಿತರ ಎದುರು ನಮ್ಮ ಮುಖವಾಡ ಬದಲಾಗಿರ್ತದೆ, ನಮ್ಮ ನೆರೆಹೊರೆಯವರ ಜೊತೆ ನಾವು ಇನ್ನೊಂದು ರೀತಿಯ ಮುಖವಾಡವನ್ನು ತೋರಿಸುತ್ತೇವೆ. ಹೀಗೆ ನಮ್ಮ ಮುಖವಾಡಗಳು ಬದಲಾವಣೆ ಆಗ್ತಾ ಇರ್ತದೆ. ಅಂದರೆ ನಾವು ಯಾವ ಪಾತ್ರವನ್ನು ನಿರ್ವಹಿಸಬೇಕೋ ಆ ಪಾತ್ರಕ್ಕೆ ತಕ್ಕಂತಹ ಮನೋಭಾವವನ್ನು ಮುಸುಕನ್ನು ಮುಖವಾಡವನ್ನು ಹಾಕಿಕೊಂಡಿರುತ್ತೇವೆ. ಇದನ್ನೇ ವ್ಯಕ್ತಿತ್ವ ಎನ್ನುತ್ತಾರೆ. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ವ್ಯಕ್ತಿತ್ವದ ನಿರೂಪಣೆ. ಗಾರ್ಡನ್ ಆಲ್ಪೋರ್ಟ್ ರವರ ನಿರೂಪಣೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಮುಖ್ಯವಾದಂತಹ ನಿರೂಪಣೆ ಇದು. ಆಲ್ಪೋರ್ಟ್ ರವರು ಏನು ಹೇಳಿದ್ದಾರೆ ಅಂದರೆ, ಸಮಯಕ್ಕೆ ತಕ್ಕಂತೆ ವಿಶಿಷ್ಟ ರೀತಿಯಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯಕವಾಗುವ ಹಲವು ಮಾನಸಿಕ ಗುಣಗಳ ಸಂಘಟನಾ ವ್ಯವಸ್ಥೆಯೇ ವ್ಯಕ್ತಿತ್ವ ಎಂದಿದ್ದಾರೆ. ಈ ನಿರೂಪಣೆಯನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಏನಂದರೆ, ಸಮಯಕ್ಕೆ ತಕ್ಕಂತೆ ವ್ಯಕ್ತಿತ್ವ ಎನ್ನುವಂಥದ್ದು ಸಮಯಕ್ಕೆ ತಕ್ಕಂತೆ ಬದಲಾಗ್ತದೆ. ಯಾವ ಸಮಯಕ್ಕೂ ಹೇಗೆ ಬೇಕು ಹಾಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ಬದಲಾಯಿಸ್ಕೊಳ್ಬೇಕಾಗ್ತದೆ. ವಿಶಿಷ್ಟ ರೀತಿಯಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ, ಅಂದರೆ ತರಗತಿಯಲ್ಲಿ ಉಪನ್ಯಾಸಕರು ಈಗ ಪಾಠ ಮಾಡುವ ಸಮಯ, ಅಥವಾ ಈಗ ಪ್ರಶ್ನೆಯನ್ನು ಕೇಳುವಂತಹ ಸಮಯ, ಅಥವಾ ಈಗ ಪರೀಕ್ಷೆ ಮಾಡುವಂತಹ ಸಮಯ, ಈ ಮೂರು ಸಂದರ್ಭಗಳಿಗೆ ಅನುಗುಣವಾಗಿ ನಾವು ನಮ್ಮ ಮಾನಸಿಕ ವ್ಯವಸ್ಥೆಯನ್ನು ಅಲ್ಲಿ ಸಿದ್ಧಗೊಳಿಸಿರ್ತೇವೆ. ಪ್ರಶ್ನೆ ಯಾವ ಕೇಳುವುದಾದರೆ ಯಾವ ಪ್ರಶ್ನೆಯನ್ನು ಕೇಳ್ಬೋದು, ಅದಕ್ಕೆ ಯಾವ ಉತ್ತರವನ್ನು ನಾನು ನೀಡಬೇಕು, ಪರೀಕ್ಷೆ ಮಾಡುವುದಾದರೆ ಯಾವ ಪರೀಕ್ಷೆಯನ್ನು ಅವರು ಮಾಡ್ಬೋದು, ಅದಕ್ಕೆ ಎಂತಹ ಉತ್ತರವನ್ನು ನಾನು ಬರೀಬೇಕು. ಅದೇ ರೀತಿ ಅವರು ಪಾಠವನ್ನು ಮಾಡ್ತಾ ಇದ್ದರೆ ಯಾವ ಪಾಠವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ನಾನು ಮಾಡಬೇಕು, ಪಾಯಿಂಟ್ ಬರ್ಕೊಳ್ಬೇಕಾ, ನನ್ನ ಹತ್ರ ಪಾಯಿಂಟ್ಸ್ ಬುಕ್ಕನ್ನು ಇಟ್ಕೊಳ್ಬೇಕಾ, ಅಥವಾ ನಾನು ಕರೆಕ್ಟಾಗಿ ಕೇಳಬೇಕು, ಇದೆಲ್ಲವನ್ನು ಕೂಡ ನಾವು ಸಿದ್ಧತೆ ಮಾಡಿಕೊಂಡಿರ್ತೇವೆ. ವಿಶಿಷ್ಟ ರೀತಿಯಲ್ಲಿ ಆ ವಾತಾವರಣಕ್ಕೆ ಬೇಕಾದ ರೀತಿಯಲ್ಲಿ, ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯಕವಾಗುವ, ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಂದರೆ ಆಗಬಾರ್ದು, ಹೇಗೆ ಬೇಕೋ ಹಾಗೆ ಹೊಂದಿಕೊಳ್ಳುವಂತಹ ಹಲವು ಮಾನಸಿಕ ಗುಣಗಳ ಸಂಘಟನಾ ವ್ಯವಸ್ಥೆ. ಆ ಹೊಂದಿಕೊಳ್ಬೇಕಾದ್ರೆ ನಮಗೆ ಹಲವು ಮಾನಸಿಕ ಗುಣಗಳ ಒಂದು ವ್ಯವಸ್ಥೆ ಬೇಕು. ಇದಕ್ಕೆ ನಮ್ಮ ಮನಸ್ಸು, ಅದೇ ರೀತಿ ನಮ್ಮ ಶರೀರ, ಇದು ಎರಡೂ ಕೂಡ ಸೈಕೋಫಿಸಿಕಲ್ ಸಿಸ್ಟಮ್ ಅಂತ ಕೂಡ ಹೇಳ್ತಾರೆ. ಮನಸ್ಸು ಶರೀರ ಎರಡೂ ಕೂಡ ಇಲ್ಲಿ ಸಿದ್ಧತೆ ಆಗಿರಬೇಕು. ನೀವು ತಿಳ್ಕೊಂಡಿರ್ಬೋದು ಅಂತ ಅಂದುಕೊಳ್ತೇನೆ ಮಕ್ಕಳೇ. ಸೊ ಸಮಯಕ್ಕೆ ತಕ್ಕಂತೆ ವಿಶಿಷ್ಟ ರೀತಿಯಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯಕವಾದ ಹಲವು ಮಾನಸಿಕ ಗುಣಗಳ ಸಂಘಟನಾ ವ್ಯವಸ್ಥೆಯೇ ವ್ಯಕ್ತಿತ್ವ. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ವ್ಯಕ್ತಿತ್ವದ ವರ್ಗೀಕರಣ. ನಾವು ಸಾಮಾನ್ಯವಾಗಿ ನಮ್ಮ ಸ್ನೇಹಿತರನ್ನು, ನಮ್ಮ ನೆರೆಹೊರೆಯವರನ್ನು, ನಮಗೆ ತಿಳಿದವರನ್ನು, ಅವನು ತುಂಬ ಕೋಪಿಷ್ಟ, ಅವನು ತುಂಬ ಸೋಮಾರಿ, ಅಥವಾ ಅವನು ತುಂಬ ಉದಾರಿ, ಅವನು ಯಾವತ್ತೂ ಕೂಡ ಖುಷಿ ಖುಷಿಯಲ್ಲಿರ್ತಾನೆ, ಅಥವಾ ಅವನು ಸ್ವಲ್ಪ ಯಾವತ್ತೂ ಕೂಡ ಯಾವುದೇ ಆರೋಗ್ಯದಲ್ಲಿ ಇರುವುದಿಲ್ಲ, ಹೀಗೆ ಏನೋ ಒಂದು ರೀತಿಯಲ್ಲಿ ನಾಚಿಕೆ ಸ್ವಭಾವದನ್ನು, ಹೀಗೆ ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ನಮಗೆ ಅವರಿಂದ ಯಾವ ಅನುಭವ ಆಗಿದೋ ಆ ರೀತಿಯಲ್ಲಿ ಅವರನ್ನು ವರ್ಗೀಕರಣ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮನಃಶಾಸ್ತ್ರಜ್ಞರು ಕೂಡ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಮನಃಶಾಸ್ತ್ರಜ್ಞರು ಇಲ್ಲಿ ವ್ಯಕ್ತಿತ್ವದ ವರ್ಗೀಕರಣವನ್ನು ಮಾಡುವಾಗ ಎರಡು ರೀತಿಯ ವರ್ಗೀಕರಣವನ್ನು ಮಾಡಿದ್ದಾರೆ. ಒಂದು ಪ್ರರೂಪ ವಿಧಾನ, ಮತ್ತೊಂದು ಗುಣವಿಧಾನ. ಪ್ರರೂಪ ವಿಧಾನ ಅಂದರೆ ನಮ್ಮ ಗಮನಕ್ಕೆ ನಿಲುಕುವ ವರ್ತನೆಯ ಗುಣಗಳನ್ನು ಆಧರಿಸಿ ಮಾಡಿದಂತಹ ಒಂದು ವಿಧಾನ. ಇದನ್ನು ಪ್ರರೂಪ ವಿಧಾನ ಅಂತ ಹೇಳ್ತಾರೆ. ಇದು ಪ್ರಾಚೀನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ವರ್ಗೀಕರಣ. ಪ್ರಾಚೀನ ವೈದ್ಯ ಆದಂತಹ ಚರಕ ಎನ್ನುವವನು ತ್ರಿದೋಷಗಳನ್ನು,
ಅಲ್ಲಿ ಅವನು ತ್ರೀ ದೋಷಗಳು ಮೂರು ದೋಷಗಳನ್ನು ಇಟ್ಕೊಂಡು ವ್ಯಕ್ತಿತ್ವದ ವರ್ಗೀಕರಣವನ್ನು ಮಾಡಿದಾನೆ. ವಾತ ಕಫ ಪಿತ್ತ ಎಂದು ಮೂರು ರೀತಿಯ ದೋಷಗಳನ್ನು ವ್ಯಕ್ತಿಯಲ್ಲಿ ಗುರುತಿಸಿದ್ದಾನೆ. ಅಂದರೆ ಕೆಲವರು ವಾತ ಶರೀರವನ್ನು ಹೊಂದಿರುವವರು, ಕೆಲವರು ಪಿತ್ತ ಶರೀರವನ್ನು ಹೊಂದಿರುವವರು, ಇನ್ನು ಕೆಲವರು ಕಫ ಶರೀರವನ್ನು ಹೊಂದಿರುವವರು ಎನ್ನುವ ರೀತಿಯಲ್ಲಿ ಅವನು ವ್ಯಕ್ತಿತ್ವದ ವರ್ಗೀಕರಣವನ್ನು ಮಾಡಿದ್ದಾರೆ. ಇನ್ನೊಂದು ವರ್ಗೀಕರಣವನ್ನು ನಾವು ಪ್ರಾಚೀನ ಕಾಲದ ವರ್ಗೀಕರಣವನ್ನು ನೋಡಿದರೆ ತ್ರಿಗುಣಗಳನ್ನು ಮೂರು ಗುಣಗಳನ್ನು ಸೇರಿಸಿ ಅಲ್ಲಿ ವ್ಯಕ್ತಿತ್ವದ ವರ್ಗೀಕರಣವನ್ನು ಮಾಡಿದ್ದಾರೆ. ಯಾವುದಾ ತ್ರಿಗುಣಗಳು? ಒಂದು ಸತ್ವಗುಣ, ಮತ್ತೊಂದು ರಜೋಗುಣ, ಮತ್ತೊಂದು ತಮೋಗುಣ. ಸತ್ವಗುಣ ಹೇಳುವಂತೆ, ಹೆಸರೇ ಹೇಳುವಂತೆ ಸಾತ್ವಿಕ ಗುಣವನ್ನು ಉಳ್ಳವರು, ತುಂಬ ಶಿಸ್ತುಪರರು, ಯಾವುದೇ ರೀತಿಯ ಕೆಟ್ಟ ವರ್ತನೆಗಳನ್ನು ಇವರು ಮಾಡುವುದಿಲ್ಲ, ಕರ್ತವ್ಯಪರರು, ಪ್ರಾಮಾಣಿಕರಾಗಿರ್ತಾರೆ, ತಮ್ಮ ಯಾವ ಕೆಲಸ ಇರ್ತದೆಯೋ ಅದನ್ನು ತುಂಬ ಅಚ್ಚುಕಟ್ಟಿನಿಂದ ಮಾಡ್ತಾರೆ. ಅದೇ ರೀತಿ ಸಮಾಜ ಸೇವಕರಾಗಿರ್ತಾರೆ. ಇವರು ಒಂದು ಗೆರೆಯ ಬಿಳಿ ಎಳೆ ಅಂತ ಹೇಳ್ತಾರೆ. ಈಗ ಒಂದು ಹಗ್ಗದಲ್ಲಿ ಮೂರು ಗೆರೆಗಳಿದ್ದರೆ, ಬಣ್ಣಗಳಿದ್ದರೆ, ಬಿಳಿ, ಕೆಂಪು ಮತ್ತು ಕಪ್ಪು ಬಣ್ಣ ಇದ್ದರೆ ಇವರನ್ನು ಬಿಳಿ ಬಣ್ಣ ಅಂತ ಹೇಳ್ತಾರೆ. ಅಂದರೆ ಇವರು ತುಂಬ ಸಾತ್ವಿಕ ಗುಣವನ್ನು ಉಳ್ಳವರು, ತುಂಬ ಶಿಸ್ತಿನ ಜೀವನವನ್ನು ಮಾಡುವವರು. ಋಷಿ ಮುನಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಇವರೆಲ್ಲರೂ ಕೂಡ ಈ ಸತ್ವ ಗುಣವನ್ನು ಹೊಂದಿರುವವರು ಆಗಿರುತ್ತಾರೆ. ಎರಡನೆಯ ವಿಧ ರಜೋಗುಣ, ರಾಜಸಿಕ ಗುಣ ಅಂತ ಹೇಳ್ತಾರೆ. ಇದನ್ನು ಆ ಗೆರೆಯ ಕೆಂಪು ಬಣ್ಣ ಎಂದು ಗುರುತಿಸುತ್ತಾರೆ. ಅಂದರೆ ಯಾವತ್ತೂ ಕೂಡ ಅಧಿಕಾರ, ಆಸ್ತಿ, ಹಣದ ವ್ಯಾಮೋಹವನ್ನು ಹೊಂದಿರುವವರು ಇವರು. ಇನ್ನೊಬ್ಬರ ಬಗ್ಗೆ ಅಸೂಯೆಯನ್ನು ಹೊಂದಿರ್ತಾರೆ, ಇನ್ನೊಬ್ಬರ ಬಗ್ಗೆ ದ್ವೇಷವನ್ನು ಹೊಂದಿರ್ತಾರೆ. ತಮಗೆ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಹಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಲಿಕ್ಕೂ ಕೂಡ ಇವರು ಹೇಸುವುದಿಲ್ಲ. ಅಂತಹ ಗುಣವನ್ನು ಹೊಂದಿರುವವರು ರಜೋಗುಣವನ್ನು ರಜೋಗುಣ ಎಂದು ವಿಂಗಡಿಸಲಾಗುತ್ತದೆ. ಮುಂದಿನದು ತಮೋಗುಣ. ಇದು ಕಪ್ಪು ಬಣ್ಣ ಎಂದು ಕರೀತಾರೆ. ಇದನ್ನು ಕಪ್ಪು ಬಣ್ಣ, ಇವರು ಯಾವತ್ತೂ ಸೋಮಾರಿಗಳಾಗಿರುವವರು, ಖಿನ್ನತೆಯನ್ನು ಹೊಂದಿರುವವರು, ಕೋಪಿಷ್ಟರು ಮುಂತಾದವರು. ಯಾವುದೇ ಕೆಲಸವನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇವರು ಮುಗಿಸುವುದಿಲ್ಲ, ಇನ್ನೊಬ್ಬರು ಮಾಡ್ತಾರೆ ಅಂತೇಳಿ ಇವರು ಬಿಟ್ಟು ಬಿಡ್ತಾರೆ. ಹಾಗೆ ಈ ಯಾವ ಈ ಮೂರು ಗುಣಗಳು ಕೂಡ ಎಲ್ಲರಲ್ಲಿ ಕೂಡ ಇರ್ತದೆ. ರಜೋ ಸತ್ವಗುಣ ಇರ್ಬೋದು, ರಜೋಗುಣ ಇರ್ಬೋದು, ತಮೋಗುಣ ಇರ್ಬೋದು, ಈ ಮೂರು ಗುಣಗಳು ಕೂಡ ಪ್ರತಿಯೊಬ್ಬರಲ್ಲಿ ಕೂಡ ಇರ್ತದೆ. ಆದರೆ ಯಾವ ಗುಣ ಹೆಚ್ಚಾಗಿ ಕಂಡು ಬರ್ತದೆಯೋ ಅವರನ್ನು ಈ ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲಾಗುತ್ತದೆ. ಮುಂದೆ ನಾವು ನೋಡಲಿಕ್ಕೆ ಇರುವಂತಹ ವರ್ಗೀಕರಣ ಕಾರ್ಲ್ ಯೂಂಗ್ರವರ ವರ್ಗೀಕರಣ. ಇದು ಕೂಡ ನಿಮಗೆ 5 ಅಂಕಗಳಿಗೆ ಅಥವಾ 2 ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. ಯೂಂಗ್ರವರ ವ್ಯಕ್ತಿತ್ವದ ವರ್ಗೀಕರಣ ಎಂದೇ ಪ್ರಸಿದ್ಧವಾದದ್ದಿದು. ಇಲ್ಲಿ ಕಾರ್ಲ್ ಯೂಂಗ್ರವರು ಒಬ್ಬ ಸ್ವಿಸ್ ಮನೋವಿಜ್ಞಾನಿ. ಇವರು ವ್ಯಕ್ತಿತ್ವವನ್ನು 2 ವರ್ಗಗಳಾಗಿ ವಿಂಗಡಿಸಿದ್ದಾರೆ, ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು. ವಿದ್ಯಾರ್ಥಿಗಳೇ, ಹೆಸರೇ ಹೇಳುವಂತೆ ಅಂತರ್ಮುಖಿ. ಈ ಅಂತರ್ಮುಖಿಗಳು ಸಮಾಜದ ಕಡೆಗೆ ವಿರುದ್ಧವಾದ ಋಣಾತ್ಮಕವಾದ ಮುಖವನ್ನು ಹೊಂದಿರುವವರು. ಅಂದರೆ ಇವರು ಸಮಾಜದೊಂದಿಗೆ ಬೆರೆಯುವುದು ತುಂಬ ಕಡಿಮೆ, ನಿರ್ದಿಷ್ಟ ಸ್ನೇಹಿತರನ್ನು ಹೊಂದಿರ್ತಾರೆ, ಅದೇ ರೀತಿ ಒಳಾಂಗಣ ಆಟಗಳನ್ನು ಇಷ್ಟಪಡ್ತಾರೆ, ತುಂಬ ಸದ್ದು ಗದ್ದಲ ಗೌಜಿ ಇರುವಂತಹ ಸ್ಥಳಗಳನ್ನು ಇವರು ಇಷ್ಟಪಡುವುದಿಲ್ಲ, ಏಕಾಂತದಲ್ಲಿ ಒಬ್ಬರೇ ಒಂದು ಮೂಲೆಯಲ್ಲಿ ಕುಳಿತು ಓದುವುದನ್ನು ಇವರು ಇಷ್ಟಪಡುತ್ತಾರೆ. ತುಂಬ ಮುಖ್ಯವಾಗಿ ಇವರು ಯಾರದೇ ಮಾತನ್ನು ಕೇಳುವುದಿಲ್ಲ. ಅಂದರೆ ಯಾವುದೇ ವಿಚಾರವನ್ನು ಕೇಳಿದರೂ ಕೂಡ ಸರಿಯಾಗಿ ವಿಮರ್ಶೆ ಮಾಡಿ ಇವರು ತಿಳ್ಕೊಳ್ತಾರೆ. ಮನೋಶಾಸ್ತ್ರ ವಿಜ್ಞಾನಿಗಳ ಪ್ರಕಾರ ಯಾರು ಅತಿ ಹೆಚ್ಚಿನ ಸಾಧನೆಯನ್ನು ಮಾಡ್ತಾರೆಯೋ ಅಥವಾ ವಿಜ್ಞಾನಿಗಳು ಇರ್ತಾರೆಯೋ ಇವರೆಲ್ಲರೂ ಕೂಡ ಈ ಅಂತರ್ಮುಖಿಗಳ ವರ್ಗೀಕರಣವನ್ನು ಹೊಂದಿರುತ್ತಾರೆ, ಈ ಅಂತರ್ಮುಖಿಗಳ ಗುಣಗಳನ್ನು ಹೊಂದಿರುತ್ತಾರೆ ಎಂದು ಹೇಳುತ್ತಾರೆ. ಹಾಗೆ ಅಂದರೆ ಇನ್ನೊಂದು ಮುಖ ಬಹಿರ್ಮುಖಿ.
ಅಂತರ್ಮುಖಿಗಳಿಗೆ ಪೂರ್ಣವಾಗಿ ವಿರುದ್ಧವಾದ ಗುಣವನ್ನು ಹೊಂದಿರುವವರೇ ಬಹಿರ್ಮುಖಿಗಳು. ಬಹಿರ್ಮುಖಿಗಳು ಸಮಾಜದ ಎಡೆಗೆ ಧನಾತ್ಮಕವಾದಂತಹ ವರ್ತನೆಯನ್ನು ತೋರಿಸುವವರು, ಯಾವತ್ತೂ ಕೂಡ ಸ್ನೇಹಿತರೊಂದಿಗೆ ಇರ್ತಾರೆ, ಹೊರಾಂಗಣ ಆಟವನ್ನು ಇಷ್ಟಪಡ್ತಾರೆ, ಯಾರೇ ಅಪರಿಚಿತರು ಬಂದರೂ ಕೂಡ ತುಂಬ ಸುಲಭವಾಗಿ ಅವರನ್ನು ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ತಾರೆ. ಹೀಗೆ ಅವರು ಯಾವತ್ತೂ ಕೂಡ ಎಲ್ಲರೊಟ್ಟಿಗೆ ಬೆರೆಯುವಂಥದ್ದು, ವಾಲಿಬಾಲ್ ಇರ್ಬೋದು, ಕ್ರಿಕೆಟ್, ಇಂತಹ ಆಟಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾರೆ. ಸುಮ್ಮನೆ ಒಬ್ಬರು ಇರಲಿಕ್ಕಂತೂ ಇಷ್ಟಪಡೋದೇ ಇಲ್ಲ. ಇಂತಹ ಒಂದು ಗುಣವನ್ನು ಹೊಂದಿರುವವರು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇವರು ಯಾರು ಏನು ಹೇಳಿದ್ರು ಕೂಡ ಸುಲಭವಾಗಿ ನಂಬಿಬಿಡ್ತಾರೆ. ಅಂದರೆ ಮೋಸಕ್ಕೆ ಒಳಗಾಗುವಂತಹ ಸಂಭವ ಜಾಸ್ತಿ ಇರ್ತದೆ ಎನ್ನಬಹುದು. ಹಾಗಾದರೆ ನಿಮ್ಮಲ್ಲಿ ಈಗ ಒಂದು ಪ್ರಶ್ನೆ ಉದ್ಭವ ಆಗಿರ್ಬೋದು ವಿದ್ಯಾರ್ಥಿಗಳೇ. ಒಂದು ಸೈಡ್ ಅಂತರ್ಮುಖಿಗಳು ಆದರೆ ಇನ್ನೊಂದು ಬದಿ ಬಹಿರ್ಮುಖಿಗಳದು. ಆದರೆ ನಾವು ನೋಡುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಈ ಎರಡೇ ಗುಣಗಳನ್ನು ಹೊಂದಿರುವವರ ಎನ್ನುವಂಥದ್ದು ನಮ್ಮ ಪ್ರಶ್ನೆ. ಅಂತರ್ಮುಖಿಯೇ ಆಗಿರುವವರು ಎಷ್ಟು ಜನ, ಅಥವಾ ಪೂರ್ತಿ ಬಹಿರ್ಮುಖಿಯೇ ಆಗಿರುವವರು ಎಷ್ಟು ಜನ? ಸಮಾಜದಲ್ಲಿ ಅಂತರ್ಮುಖಿಗಳು ಕೆಲವೇ ಕೆಲವು ಜನರನ್ನು ನಾವು ಕಾಣ್ಬೋದು, ಅದೇ ರೀತಿ ಬಹಿರ್ಮುಖಿ ಪೂರ್ತಿ ಬಹಿರ್ಮುಖಿಯ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಕೂಡ ಕೆಲವರನ್ನು ಮಾತ್ರ ನಾವು ಗುರುತಿಸಬಹುದು. ಹೆಚ್ಚಿನ ವ್ಯಕ್ತಿಗಳು ಈ ಎರಡು ಬದಿಗಳ ಮಧ್ಯದಲ್ಲಿ ಬರ್ತಾರೆ. ಅಂದರೆ ಅವರು ಇಲ್ಲಿರ್ಬೋದು, 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 ಅಥವಾ ಇಲ್ಲಿರ್ಬೋದು. ಈ ಕಡೆ ಬಂದಾಗೆ ಅಂತರ್ಮುಖಿಗಳ ಗುಣಗಳು ಅವರಲ್ಲಿ ಹೆಚ್ಚು ಕಾಣ್ಬೋದು, ಆ ಕಡೆ ಹೋದಾಗೆ ಬಹಿರ್ಮುಖಿಗಳ ಗುಣಗಳು ಅವರಲ್ಲಿ ಹೆಚ್ಚು ಕಾಣ್ಬೋದು. ಪೂರ್ತಿ ಬಹಿರ್ಮುಖಿಯೂ ಅಲ್ಲ, ಪೂರ್ತಿ ಅಂತರ್ಮುಖಿಯೂ ಅಲ್ಲ. ಆದುದರಿಂದ ಇಂಥವರಿಗೋಸ್ಕರ ಮನೋವಿಜ್ಞಾನಿಗಳೆಲ್ಲರೂ ಸೇರಿ ಉಭಯಮುಖಿಗಳು ಎನ್ನುವಂತಹ ಒಂದು ಇನ್ನೊಂದು ವರ್ಗೀಕರಣವನ್ನು ತಂದಿದ್ದಾರೆ, ಸೇರಿಸಿದ್ದಾರೆ ಇದಕ್ಕೆ ಉಭಯ ಮುಖಿಗಳು. ಈ ಉಭಯ ಮುಖಿಗಳು ವ್ಯಕ್ತಿತ್ವದ ಎರಡೂ ಗುಣಗಳನ್ನು ಹೊಂದಿದ್ದಾರೆ. ಅವರು ಕೆಲವು ಸಂದರ್ಭಗಳಲ್ಲಿ ಅಂತರ್ಮುಖಿಗಳಾಗಿ ವರ್ತಿಸಿದ್ದಾರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಬಹಿರ್ಮುಖಿಗಳಾಗಿ ವರ್ತಿಸುತ್ತಾರೆ. ಆದ್ದರಿಂದ ಈ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಮತ್ತು ಈ ಉಭಯಮುಖಿಗಳು ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲು ಸ್ವಲ್ಪ ಮಟ್ಟಿಗೆ ನಮಗೆ ಸಹಾಯವನ್ನು ಮಾಡುತ್ತವೆ. ಮುಂದಿನ ವರ್ಗೀಕರಣ ಫ್ರೀಡ್ಮನ್ ಮತ್ತು ರೋಸನ್ಮನ್ರವರು ನೀಡಿರುವಂತಹ ವರ್ಗೀಕರಣ. ಇವರಿಬ್ಬರೂ ಕೂಡ ಹೃದಯ ತಜ್ಞರು. ಇವರಲ್ಲಿಗೆ ಬರುವಂತಹ ರೋಗಿಗಳನ್ನು ಆಧರಿಸಿ ಇವರು ವ್ಯಕ್ತಿತ್ವದ ವರ್ಗೀಕರಣವನ್ನು ನೀಡಿದ್ದಾರೆ. ಎ ವಿಧದ ವರ್ಗೀಕರಣ ಮತ್ತು ಬಿ ವಿಧದ ವರ್ಗೀಕರಣ. ಎ ವಿಧದ ವರ್ಗೀಕರಣ, ಇಂತಹ ವ್ಯಕ್ತಿಗಳು ಅತಿಯಾದ ಹುಮ್ಮಸ್ಸು ಉಳ್ಳವರು, ತಾಳ್ಮೆ ಇಲ್ಲದವರು, ಯಾವತ್ತೂ ನೋಡಿದರೂ ಕೂಡ ಲವಲವಿಕೆಯಿಂದ ಚಟುವಟಿಕೆಯಿಂದ ಏನಾದರೂ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ. ಒಂದು ಗಡಿಯನ್ನು ಹಾಕಿಕೊಂಡು ಕೆಲಸ ಮಾಡುತ್ತಾರೆ. ಅಂದರೆ ಇಂತಿಷ್ಟು ಸಮಯದಲ್ಲಿ ನನ್ನ ಈ ಕೆಲಸ ಮುಗಿಬೇಕು. ಒಂದು ವೇಳೆ ಆ ಸಂದರ್ಭಗಳಲ್ಲಿ ಅವರಿಗೆ ಆ ಸಮಯದಲ್ಲಿ ಅವರಿಗೆ ಮುಗಿಸಲು ಆಗದೇ ಇದ್ದರೆ ಆವಾಗ ಅವರು ತುಂಬ ಗೊಂದಲಕ್ಕೊಳಪಡ್ತಾರೆ, ತುಂಬ ಸಮಸ್ಯೆಯನ್ನು ಅನುಭವಿಸ್ತಾರೆ. ನಾವು ಮದ್ಯ ಸೇವನೆಯನ್ನು ಅತಿಯಾಗಿ ಮಾಡುವವರನ್ನು ಆಲ್ಕೋಹಾಲಿಕ್ ಅಂತ ಏನು ಕರಿತೇವೆಯೋ, ಈ ವಿಧದ ವ್ಯಕ್ತಿತ್ವದ ವರ್ಗೀಕರಣವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ವರ್ಕಾಲಿಕ್ ಅಂತ ಕರೀತಾರೆ. ಅಂದರೆ ಯಾವತ್ತೂ ನೋಡಿದರೂ ಕೂಡ ಕೆಲಸ 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 ಅಂಥೇಳಿ ಅತಿ ಚಟುವಟಿಕೆಯಿಂದ ಇರುವವರು ಇವರು ಆಗಿರುತ್ತಾರೆ.
ವಿಶ್ರಾಂತಿ ಹೊಂದದೆ ಕೆಲಸವನ್ನು ಮಾಡುತ್ತಾರೆ. ಆದುದರಿಂದ ಇವರಲ್ಲಿ ಫ್ರೀಡ್ಮನ್ ಮತ್ತು ರೋಸನ್ವರ್ನ್ರವರ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಮುಂದಿನ ವಿಧ ಬಿ ವಿಧದ ವ್ಯಕ್ತಿತ್ವ. ಬಿ ವಿಧದ ವ್ಯಕ್ತಿತ್ವದ ವರ್ಗೀಕರಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬಿ ವಿಧದ ವ್ಯಕ್ತಿತ್ವದ ವರ್ಗೀಕರಣವನ್ನು ಹೊಂದಿರುವವರು ಇವರಿಗೆ ವಿರುದ್ಧವಾಗಿರುವವರು. ಎ ವಿಧಕ್ಕೆ ವಿರುದ್ಧವಾಗಿರುವವರು ಅಂದರೆ ತಾಳ್ಮೆ ಇರುವವರು, ನಿಧಾನಿಗಳು, ಯಾವುದೇ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ, ಸ್ಪರ್ಧೆಗೆ ಇಳಿತಾರೆ, ಆದರೆ ಅವರಿಗೆ ಗೆಲುವು ಮುಖ್ಯ ಅಲ್ಲ, ಸೋಲಾದರೂ ಕೂಡ ಗೆದ್ದವರ ಜೊತೆ ಸೇರಿಕೊಂಡು ಅದನ್ನು ಸಂಭ್ರಮಿಸುತ್ತಾರೆ. ಇಂತಹ ವ್ಯಕ್ತಿತ್ವವನ್ನು ಹೊಂದಿರುವವರು ಯಾವುದೇ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ, ತುಂಬ ನಿಧಾನಿಗಳು. ಆದ್ದರಿಂದ ಇವರಿಗೆ ಒತ್ತಡ ಕಡಿಮೆ ಇರ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಂಭವ ತುಂಬ ಕಡಿಮೆ ಇರುತ್ತದೆ. ಈ ಎರಡು ವಿಧದ ವ್ಯಕ್ತಿತ್ವ ವರ್ಗೀಕರಣವು ವ್ಯಕ್ತಿತ್ವವನ್ನು ನಿಖರವಾಗಿ ವರ್ಗೀಕರಣ ಮಾಡುವುದಿಲ್ಲ ಎಂದು ಮುಂದೆ ಮೋರಿ ಸಿ ವಿಧದ ವ್ಯಕ್ತಿತ್ವದ ವರ್ಗೀಕರಣವನ್ನು ನೀಡುತ್ತಾರೆ. ಸಿ ವಿಧದ ವ್ಯಕ್ತಿತ್ವದ ವರ್ಗೀಕರಣವನ್ನು ಹೊಂದಿರುವವರು ಸ್ನೇಹಪರರು, ವಿಧೇಯರಾಗಿರುವವರು, ಸಹಕಾರ ಮನೋಭಾವವನ್ನು ಹೊಂದಿರುವವರು ಆಗಿರುತ್ತಾರೆ. ಮುಂದೆ ಇದಕ್ಕೆ ಇನ್ನೊಂದು ವರ್ಗೀಕರಣವನ್ನು ಸೇರಿಸಿದ್ದಾರೆ, ಅದು ಡಿ ವಿಧ. ಡಿ ವಿಧದವರು ಸೋಮಾರಿಗಳು, ಅದೇ ರೀತಿ ಯಾವುದೇ ಒಂದು ವಿಷಯಕ್ಕೆ ಕೋಪ ಮಾಡಿಕೊಳ್ಳುವಂಥದ್ದು ಹೆಚ್ಚಾಗಿರ್ತದೆ, ಸುಸೈಡಲ್ ಟೆಂಡೆನ್ಸಿ, ಆತ್ಮಹತ್ಯೆ ಮನೋಭಾವ ಇವರಲ್ಲಿ ಅತಿಯಾಗಿ ಕಂಡುಬರುತ್ತದೆ. ಹೀಗೆ ಫ್ರೀಡ್ಮನ್ ಮತ್ತು ರೋಸನ್ಮನ್ರವರ ವ್ಯಕ್ತಿತ್ವ ವರ್ಗೀಕರಣ. ಇವುಗಳಿಷ್ಟು ಪ್ರರೂಪ ವಿಧಾನದ ವರ್ಗೀಕರಣಗಳು. ಮುಂದೆ ನಾವು ನೋಡ್ಲಿಕ್ಕಿರುವಂಥದ್ದು ಗುಣವಿಧಾನದ ವರ್ಗೀಕರಣಗಳು. ಗುಣವಿಧಾನದ ವರ್ಗೀಕರಣವನ್ನು ಮಾಡಿದವರಲ್ಲಿ ಮೊದಲಿಗರು ಆಲ್ಪೋರ್ಟರ್ ಅವರು ಈ ವರ್ಗೀಕರಣವನ್ನು ಮಾಡಿದ್ದಾರೆ. ಇವರು ವ್ಯಕ್ತಿಯಲ್ಲಿ ಎರಡು ರೀತಿಯ ಗುಣವನ್ನು ಕಂಡುಹಿಡಿದಿದ್ದಾರೆ, ಅದು ಒಂದು ವಿಶಿಷ್ಟ ಗುಣ ಮತ್ತು ಸಾಮಾನ್ಯ ಗುಣ. ಪ್ರತಿಯೊಬ್ಬ ವ್ಯಕ್ತಿಯು, ನಾವು ಹಿಂದೆ ಕಲಿತ ಹಾಗೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಶಿಷ್ಟ ಗುಣವನ್ನೇ ಹೊಂದಿರುವವನು, ಆದರೆ ಸಾಮಾನ್ಯ ಗುಣವು ಹೊಂದಿರುತ್ತಾರೆ. ಅಂದರೆ ಕೆಲವು ವ್ಯಕ್ತಿಗಳ ಅವರು ಬೆಳೆದು ಬಂದಂತಹ ಸಾಮಾಜಿಕ ಪರಿಸ್ಥಿತಿಯಿಂದಾಗಿ, ಆ ಪರಿಸರದ ಪ್ರಭಾವದಿಂದಾಗಿ ಕೆಲವು ಒಂದೇ ರೀತಿಯ ಗುಣಗಳನ್ನು ಅವರು ತೋರಿಸಬಹುದು. ಆದ್ದರಿಂದ ಇದನ್ನು ಸಾಮಾನ್ಯ ಗುಣ ಎಂದು ಹೇಳುತ್ತಾರೆ. ವ್ಯಕ್ತಿಗಳಲ್ಲಿ ವಿಶಿಷ್ಟ ಗುಣ ಮತ್ತು ಸಾಮಾನ್ಯ ಗುಣಗಳು ಇರುತ್ತದೆ. ಅದರ ಜೊತೆ ಮುಂದೆ ಮೂರು ರೀತಿಯ ಗುಣಗಳನ್ನು ಅವರು ಹೇಳಿದ್ದಾರೆ, ಅದು ಪ್ರಧಾನ ಗುಣ, ಮುಖ್ಯ ಗುಣ ಮತ್ತು ಉಪಮುಖ್ಯ ಗುಣ ಎಂದು. ಪ್ರಧಾನ ಗುಣಗಳು, ವ್ಯಕ್ತಿಯಲ್ಲಿ ಅತಿ ಪ್ರಬಲವಾದಂತಹ ಗುಣವನ್ನು ಪ್ರಧಾನ ಗುಣಗಳು ಅಂದರೆ, ಈ ವ್ಯಕ್ತಿಯನ್ನು ಗುರುತಿಸುವುದೇ ಅವನ ಗುಣದಿಂದಾಗಿ, ಈ ವ್ಯಕ್ತಿಯೇ ಅವನ ಈ ಗುಣದಿಂದಾಗಿಯೇ ಪ್ರಸಿದ್ಧನಾಗಿದ್ದಾನೆ. ಉದಾಹರಣೆಗೆ ಗಾಂಧೀಜಿಯವರು ಅವರ ಅಹಿಂಸಾತ್ಮಕ ಗುಣ, ಸರಳತೆ ಮತ್ತು ಪ್ರಾಮಾಣಿಕತೆಯಿಂದಾಗಿ ಪ್ರಸಿದ್ಧರಾಗಿದ್ದಾರೆ. ಇದು ಇವರ ಪ್ರಧಾನ ಗುಣ. ಮುಂದೆ ಮುಖ್ಯ ಗುಣ, ಇವುಗಳು ವ್ಯಕ್ತಿಯ ನಿರ್ಣಾಯಕ ಗುಣಗಳು ಆಗಿರುತ್ತವೆ. ಈ ವ್ಯಕ್ತಿಯು ಅವನ ಈ ಗುಣದಿಂದ ಪರಿಚಯಿಸಲ್ಪಡ್ತಾನೆ. ಅಂದರೆ ಅವನು ಒಬ್ಬ ತುಂಬ ಬುದ್ಧಿವಂತ, ಅವನು ಧೈರ್ಯವಂತ, ಪ್ರಾಮಾಣಿಕ ಮುಂತಾದವುಗಳಿಗಾಗಿ ಇವನು
ಅಲ್ಲಿ ಪ್ರಸಿದ್ಧನಾಗಿರುತ್ತಾನೆ. ಇಂತಹ ಗುಣವನ್ನು ವ್ಯಕ್ತಿಯ ಮುಖ್ಯ ಗುಣ ಎನ್ನುತ್ತಾರೆ. ಮುಂದಿನದು ಉಪಗುಣ. ಈ ಉಪಗುಣ ಎನ್ನುವಂಥದ್ದು ವ್ಯಕ್ತಿಯ ವರ್ತನೆಯಲ್ಲಿ ಅಷ್ಟು ಸುಲಭವಾಗಿ ನಮಗೆ ಕಾಣಿಸುವುದಿಲ್ಲ. ವ್ಯಕ್ತಿಯನ್ನು ಹತ್ತಿರದಿಂದ ಅಥವಾ ತುಂಬ ಕೂಲಂಕುಷವಾಗಿ ವಿಮರ್ಶಿಸಿದಾಗ ಮಾತ್ರ ವ್ಯಕ್ತಿಯಲ್ಲಿ ಈ ಗುಣಗಳು ಕಂಡುಬರುತ್ತವೆ. ನಾವೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರು ತುಂಬ ಕೋಪಿಷ್ಠ ಅಥವಾ ಇವರು ತುಂಬ ಸಮಾಧಾನಿ ಎನ್ನಬಹುದು. ಆದರೆ ಅವರು ಯಾವುದೋ ಒಂದು ಸಂದರ್ಭಗಳಲ್ಲಿ ಅವರ ಈ ಉಪಗುಣ ಅಂತದ್ದು ಅವರ ಮನಸ್ಸಿನಿಂದ ಹೊರಗೆ ಬರುತ್ತದೆ. ಉದಾಹರಣೆಗೆ ಲೈನಾಗಿ ಸಾಲಿನಲ್ಲಿ ನಿಂತಿದ್ದಾರೆ, ತುಂಬ ಹೊತ್ತಿನಿಂದ ನಿಂತಿರುತ್ತಾರೆ, ಅವರಿಗೆ ತಾಳ್ಮೆಗೆಡ್ತದೆ. ತಾಳ್ಮೆಗೆಟ್ಟಾಗ ಅಷ್ಟರ ತನಕ ಏನು ತಿಳ್ಕೊಂಡಿರ್ತಾರೆ ಅಂದರೆ ಅವರು ತುಂಬ ಸಮಾಧಾನಿ. ಇಲ್ಲಿ ಆ ತಾಳ್ಮೆಗೆಟ್ಟಾಗ ಅವರ ಈ ಗುಣ ಕಂಡುಬರುತ್ತದೆ. ಇದು ವ್ಯಕ್ತಿಯ ಉಪಗುಣ. ಮುಂದೆ ನಾವು ಕೆಟಲ್ರವರ ಗುಣ ವಿಶ್ಲೇಷಣೆಯನ್ನು ನೋಡೋಣ. ಕೆಟಲ್ರವರು ವ್ಯಕ್ತಿತ್ವದ ಗುಣಗಳನ್ನು ಎರಡು ಮುಖ್ಯ ಗುಣಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಮೂಲ ಗುಣಗಳು ಮತ್ತು ಮೇಲ್ಮೈ ಗುಣಗಳು. ಒಟ್ಟು 16 ಮೂಲ ಗುಣಗಳನ್ನು ಕೆಟಲ್ರವರು ಪತ್ತೆ ಹಚ್ಚಿದ್ದಾರೆ. ಮೂಲ ಗುಣಗಳು ಅಂದರೇನು? ಇವುಗಳು ಶಾಶ್ವತವಾದಂತಹ ಗುಣಗಳು, ಎಂತಹ ಸಂದರ್ಭ ಬಂದರೂ ಕೂಡ ಬದಲಾಗದಂತಹ ಗುಣಗಳು. ವ್ಯಕ್ತಿಯ ವರ್ತನೆಯಲ್ಲಿ ಇವುಗಳು ಬಾಹ್ಯದಲ್ಲಿ ವ್ಯಕ್ತವಾಗುವುದಿಲ್ಲ, ಆದರೆ ಇವುಗಳು ಮೇಲ್ಮೈ ಗುಣಗಳನ್ನು ನಿರ್ಧರಿಸುತ್ತವೆ. ಕಣ್ಣಿಗೆ ಕಾಣಿಸದಿದ್ದರೂ ಕೂಡ ಇವುಗಳಿಂದಾಗಿ ಹಲವಾರು ವ್ಯಕ್ತಿಯ ಗುಣಗಳು ವ್ಯಕ್ತವಾಗುತ್ತವೆ. ಮುಂದಿನದು ಮೇಲ್ಮೈ ಗುಣ. ಮೇಲ್ಮೈ ಗುಣ ಎಂದರೆ ಹೊರಗಡೆ ಕಾಣುವಂತಹ ಗುಣ. ಇವುಗಳು ವ್ಯಕ್ತಿಯ ವರ್ತನೆಯಲ್ಲಿ ನೇರವಾಗಿ ವ್ಯಕ್ತವಾಗುವಂತಹ ಗುಣಗಳು. ಅದೇ ರೀತಿ ಈ ಗುಣಗಳು ಶಾಶ್ವತ ಗುಣಗಳು ಅಲ್ಲ, ಬಾಹ್ಯ ಪ್ರಚೋದನೆಗಳಿಗೆ ಒಳಪಡುವುದರಿಂದ ಸಮಯಕ್ಕೆ ತಕ್ಕ ಹಾಗೆ ಇವುಗಳು ಬದಲಾಗಬಹುದು. ಆದ್ದರಿಂದ ಮೂಲ ಗುಣಗಳು ಮತ್ತು ಮೇಲ್ಮೈ ಗುಣಗಳಿಗಿರುವ ವ್ಯತ್ಯಾಸ ಏನೆಂದರೆ ಶಾಶ್ವತವಾದವುಗಳು ಇವುಗಳು ಶಾಶ್ವತವಾದವುಗಳು ಅಲ್ಲ, ಇವುಗಳು ಬಾಹ್ಯ ಪ್ರಚೋದನೆಗಳಿಂದ ಬದಲಾಗುವುದಿಲ್ಲ, ಇವುಗಳು ಬಾಹ್ಯ ಪ್ರಚೋದನೆಗಳಿಂದಾಗಿ ಬದಲಾಗುತ್ತವೆ, ಇವುಗಳು ವ್ಯಕ್ತಿಯ ವರ್ತನೆಯಲ್ಲಿ ನೇರವಾಗಿ ವ್ಯಕ್ತವಾಗುವುದಿಲ್ಲ, ಮೇಲ್ಮೈ ಗುಣಗಳು ವ್ಯಕ್ತಿಯ ವರ್ತನೆಯಲ್ಲಿ ನೇರವಾಗಿ ವ್ಯಕ್ತವಾಗುವಂತಹ ಗುಣಗಳು. ಕೆಟಲ್ರವರು ಕೆಲವು ಗುಣಗಳನ್ನು ಕೊಟ್ಟಿದ್ದಾರೆ. ವಿಧೇಯತೆ ವಿರುದ್ಧ ದರ್ಪ, ಇದು ಮೂಲ ಗುಣ. ವಿಧೇಯತೆ ಎನ್ನುವಂಥದ್ದೊಂದು ಮೂಲ ಗುಣ, ಆದರೆ ಅದರ ವಿರುದ್ಧ ದರ್ಪ ಎನ್ನುವಂಥದ್ದು ಒಂದು ಇನ್ನೊಂದು ಗುಣ. ಅದೇ ರೀತಿ ಶಿಸ್ತುರಹಿತ ಮತ್ತು ಶಿಸ್ತುಬದ್ಧ. ಶಿಸ್ತುರಹಿತ, ಅವನ ಈ ಗುಣಗಳು ಅವನ ನಡವಳಿಕೆಯಲ್ಲಿ ಕಾಣುವಂಥದ್ದು. ನಂಬಿಕೆ ಮತ್ತು ಸಂಶಯ, ಇಂತಹ ಗುಣವನ್ನು ನಾವು ಹೇಗೆ ಗುರುತಿಸಬಹುದೆಂದರೆ, ಉದಾಹರಣೆಗೆ ಉಪನ್ಯಾಸಕರ ಕೊಠಡಿಗೆ ಬರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಅವರಿಗೆ ಅರಕ್ಷಣಾ ಅಭದ್ರತಾ ಮನೋಭಾವನೆ ಕಂಡುಬಂದರೆ ಅಥವಾ ಅಂದರೆ ಏನೋ ಒಂದು ಭಯ ಕಂಡುಬಂದರೆ ಆ ಭಯವನ್ನು ಅವರು, ಅದು ಅವರ ಮೂಲ ಗುಣ, ಅದು ಅವರ ವರ್ತನೆಗಳಲ್ಲಿ ವ್ಯಕ್ತವಾಗುತ್ತದೆ. ಹೇಗೆ ವ್ಯಕ್ತವಾಗುತ್ತದೆ ಎಂದರೆ, ಒಂದು ಅವರು ಪೆನ್ನನ್ನು ತಿರುಗುತ್ತಾ ಇರ್ತಾರೆ, ತಿರುಗಿಸುತ್ತಿರುತ್ತಾರೆ, ಅಥವಾ ಹೆಬ್ಬೆರಳನ್ನು ಕೆಳಗಡೆ ನೆಲಕ್ಕೆ ತಾಗಿಸ್ತಾರೆ, ಅಥವಾ ಹತ್ತಿರದ ಅಲ್ಲಿ ಇರುವಂತಹ ಸ್ನೇಹಿತರ ಕೈಯನ್ನು ಹಿಡಿದುಕೊಂಡಿರುತ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಮೇಲ್ಮೈ ಗುಣಗಳಲ್ಲಿ ಇದು ವ್ಯಕ್ತವಾಗುತ್ತದೆ. ಮುಂದೆ ಇವರು ಇನ್ನೂ 3 ರೀತಿಯ ಗುಣಗಳನ್ನು ಹೇಳಿದ್ದಾರೆ. ವ್ಯಕ್ತಿಯಲ್ಲಿರುವಂತಹ ಗುಣಗಳು
ಸಾಮರ್ಥ್ಯ ಗುಣಗಳು, ಸ್ವಭಾವ ಗುಣಗಳು ಮತ್ತು ಚಲನಾತ್ಮಕ ಗುಣಗಳು. ಸಾಮರ್ಥ್ಯ ಗುಣಗಳು, ಇದು ವ್ಯಕ್ತಿಯ ಗುರಿ ಸಾಧನೆಗೆ ಸಹಾಯಕವಾಗುವಂತಹ ಗುಣಗಳು. ಇಂತಹ ಕೌಶಲ್ಯಗಳನ್ನು ಸಾಮರ್ಥ್ಯ ಗುಣಗಳು ಅಂದರೆ ಅವನ ಬುದ್ಧಿಶಕ್ತಿಯಿಂದಲೇ ಅವನು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಲು ಸಾಧ್ಯವಾಯಿತು, ಅಥವಾ ಈ ವ್ಯಕ್ತಿಯ ತಾಳ್ಮೆಯೇ ಅವನಿಗೆ ಈ ಗುರಿಯನ್ನು ತಲುಪಲು ಸಾಧ್ಯವಾಯಿತು, ಅಥವಾ ಅವನ ಸೋಮಾರಿತನದಿಂದಲೇ ಅವನು ಈ ಪರೀಕ್ಷೆಯಲ್ಲಿ ನಪಾಸಾಗಲು ಕಾರಣವಾಯಿತು. ಸಾಮರ್ಥ್ಯ ಗುಣ. ಮುಂದೆ ಸ್ವಭಾವ ಗುಣ, ವ್ಯಕ್ತಿಯ ಸ್ವಭಾವ ಹೇಗಿರ್ತಾನೆ ಅವನು ಎನ್ನುವಂಥದ್ದು. ಈ ವ್ಯಕ್ತಿ ತುಂಬ ಸ್ನೇಹಮಯಿ, ಅಥವಾ ಇವನು ತುಂಬ ನಾಚಿಕೆ ಸ್ವಭಾವದವನು, ಇವನು ತುಂಬ ಮಂಕಾಗಿರುವುದು, ಹೀಗೆ ಈ ಗುಣವನ್ನು ನಾವು ಅವನ ಸ್ವಭಾವವೇ ಹಾಗೆ, ಅವನು ತುಂಬ ಸ್ನೇಹಮಯಿ, ಅವನು ತುಂಬ ಮಂಕು ಸ್ವಭಾವದವನು, ಅವನು ತುಂಬ ಸೋಮಾರಿ, ಈ ರೀತಿ ಸ್ವಭಾವ ಅವನ ಸ್ವಭಾವವೇ ಹಾಗೆ ಎನ್ನುವಂಥದ್ದನ್ನು ಸ್ವಭಾವ ಗುಣ. ಚಲನಾತ್ಮಕ ಗುಣ, ಇದು ವ್ಯಕ್ತಿಯ ಆಸಕ್ತಿಗೆ ಸಂಬಂಧಪಟ್ಟಂಥದ್ದಾಗಿದೆ ಮತ್ತು ಅವನಲ್ಲಿರುವಂತಹ ಪ್ರೇರಣೆಗೆ ಸಂಬಂಧಪಟ್ಟಂತಾಗಿದೆ. ಅವನೊಬ್ಬ ದೊಡ್ಡ ಮಹತ್ವಾಕಾಂಕ್ಷಿಯುಳ್ಳವನು, ಇಲ್ಲ ಅವನಿಗೆ ಏನಿದ್ರೂ ಆಗ್ತದೆ ಏನಿಲ್ಲದಿದ್ರೂ ಆಗ್ತದೆ ಅನ್ನುವ ರೀತಿಯಲ್ಲಿ ಇದನ್ನು ಚಲನಾತ್ಮಕ ಗುಣ ಎನ್ನುವುದಾಗಿ ಹೇಳುತ್ತಾರೆ. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾವಾದ. ನಿಮಗೆಲ್ಲರಿಗೂ ಕೂಡ ತುಂಬ ಪರಿಚಿತವಾದಂಥ ಹೆಸರು ಸಿಗ್ಮಂಡ್ ಫ್ರಾಯ್ಡ್. ಇವರೊಬ್ಬರು ನ್ಯೂರಾಲಜಿಸ್ಟ್. ಇವರು ಅಷ್ಟೇ ತನ್ನಲ್ಲಿ ಚಿಕಿತ್ಸೆಗಾಗಿ ಬರುತ್ತಿದ್ದಂತಹ ವ್ಯಕ್ತಿಗಳನ್ನು ವಿವಿಧ ರೀತಿಯಲ್ಲಿ ಅವರ ಗುಣಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಮುಖ್ಯವಾಗಿ ಸಿಗ್ಮಂಡ್ ಫ್ರಾಯ್ಡ್ರವರು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರಲ್ಲಿ ಮುಕ್ತ ಸಹಚರ್ಯ ಮತ್ತು ಒಬ್ಬ ವ್ಯಕ್ತಿಯ ಕನಸನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಪ್ನ ವಿಶ್ಲೇಷಣೆ ಎನ್ನುವಂತಹ ವಿಷಯವನ್ನು ಅವರು ತಿಳಿಸಿದ್ದಾರೆ. ಅದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಇವರು ಮನಸ್ಸಿನ ಮೂರು ಹಂತಗಳ ಬಗ್ಗೆ ಮಾತಾಡ್ತಾರೆ. ಮನಸ್ಸಿನಲ್ಲಿ ಮೂರು ಹಂತಗಳಿದೆ, ಚೇತನ, ಅರೆಚೇತನ ಮತ್ತು ಸುಪ್ತಚೇತನ. ಚೇತನಾವಸ್ಥೆ ಎನ್ನುತ್ತೇವೆ. ಚೇತನಾವಸ್ಥೆ ಎಂದರೆ ಈಗ ಜಾಗೃತಾವಸ್ಥೆ, ಜಾಗೃತ ಸ್ಥಿತಿ. ನಾನು ಏನು ಮಾಡುತ್ತಿದ್ದೇನೆ, ನಾನು ಎಲ್ಲಿದ್ದೇನೆ, ನಾನು ಹೇಗಿದ್ದೇನೆ, ಆ ಸಂದರ್ಭಕ್ಕೆ ತಕ್ಕದ ಹಾಗೆ ನಮ್ಮ ಮನಸ್ಸಿನಲ್ಲಿ ಏನುಂಟು ಅಥವಾ ನಾವು ಹೇಗಿರ್ತೇವೆಯೋ ಅದು ಚೇತನಾವಸ್ಥೆ. ಭಾವನೆಗಳು ಮತ್ತು ಕ್ರಿಯೆಗಳನ್ನು ಆ ರೀತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವ್ಯಕ್ತಪಡಿಸುತ್ತೇವೆ, ಇದು ಚೇತನಾವಸ್ಥೆ. ಇನ್ನು ಅರೆಚೇತನಾವಸ್ಥೆ, ಇವುಗಳು ನಾವು ಎಣಿಸಿದ ರೀತಿಯಲ್ಲಿ ಇರುವುದಿಲ್ಲ, ಅಂದರೆ ಕೂಡಲೇ ನಮ್ಮ ಕೈಗೆ ನಿಲುಕುವಂಥದ್ದಲ್ಲ, ಜಾಗೃತ ಸ್ಥಿತಿಯಲ್ಲಿ ಇರುವುದಿಲ್ಲ. ಆದರೆ ಇವುಗಳನ್ನು ನಾವು ನೋಡಿದಾಗ ಅವುಗಳು ನಮಗೆ ಕೂಡಲೇ ಸಿಗುತ್ತವೆ. ಉದಾಹರಣೆಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯ ಕಾಂಟ್ಯಾಕ್ಟ್ ನಂಬರ್, ಅದು ಎಷ್ಟೊತ್ತಿಗೂ ನಮ್ಮ ಮನಸ್ಸಿನಲ್ಲಿ ಬಂದಿರುವುದಿಲ್ಲ. ಆದರೆ ನಮ್ಮ ಮನೆಯ ನಂಬರ್ ಯಾರಾದರೂ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಅದು ಬರುತ್ತದೆ, ಅದನ್ನು ನಾವು ಹೇಳ್ತೇವೆ. ಅಥವಾ ವ್ಯಕ್ತಿತ್ವ ಎಂದರೇನು, ವ್ಯಕ್ತಿತ್ವದ ನಿರೂಪಣೆ, ಅದನ್ನು ಕೇಳಿದ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ನಾವು ಅದನ್ನು ಸರಿಯಾಗಿ ಕಲ್ತಿದ್ರೆ. ಹೀಗೇನೆ ನಮಗೆ ಗೊತ್ತಿರುವಂತಹ ವಿಷಯಗಳು ಅಥವಾ ಹಲವಾರು ನಮ್ಮ ವ್ಯವಸ್ಥೆಗಳು ಅರೆಚೇತನಾವಸ್ಥೆಯಲ್ಲಿ ಇರುವಂಥದ್ದನ್ನು ನಾವು ಬೇಕಾದಾಗ ಅದನ್ನು ನಾವು ಉಪಯೋಗ ಮಾಡಿಕೊಳ್ಳಬಹುದು, ಬೇಕಾದಾಗ ಅದರ ಬಗ್ಗೆ ನಾವು ತಿಳ್ಕೊಳ್ಬೋದು. ಇದು ಅರೆಚೇತನಾವಸ್ಥೆ ಎಂದು ಕರೆಯುತ್ತಾರೆ. ಸುಪ್ತಚೇತನ, ನಾವೇನು ಅನ್ಕಾನ್ಷಿಯಸ್ ಅಂತ ಕರಿತೇವೆಯೋ ಅದು ಸುಪ್ತಚೇತನ. ಇಲ್ಲಿ ಯಾವುದೆಲ್ಲ ವಿಷಯಗಳು ಇದೆ ಎನ್ನುವಂಥದ್ದು ನಮ್ಮ ಅರಿವಿಗೆ ನಿಲುಕುವುದಿಲ್ಲ. ಅಂದರೆ ನಾವು ಏನು ಯಾವುದನ್ನೆಲ್ಲ ಬೇಡ ಎಂದು ದೂಡಿರುತ್ತೇವೆಯೋ, ನಮ್ಮ ಆಸೆ ಆಕಾಂಕ್ಷೆಗಳಿರ್ಬೋದು, ನಮ್ಮ ನೋವು ನಲಿವುಗಳಿರ್ಬೋದು, ಇವುಗಳೆಲ್ಲವೂ ಕೂಡ ಆ ಸುಪ್ತಚೇತನದಲ್ಲಿ ಅಡಗಿರುತ್ತವೆ.
ಇವುಗಳು ನಮ್ಮ ಅರಿವಿಗೆ ಬಾರದಿದ್ರೂ ಕೂಡ ನಮ್ಮ ವರ್ತನೆಗಳ ಮುಖಾಂತರ ನಮ್ಮ ಮನಸ್ಸಿಗೆ ಹಿಂಸೆ ಕೊಡುವುದರ ಮೂಲಕ ನಮಗೆ ತೊಂದರೆಯನ್ನುಂಟು ಮಾಡ್ತಾ ಇರ್ತವೆ ಇವುಗಳಿಂದಾಗಿ ವ್ಯಕ್ತಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸುಪ್ತ ಚೇತನಗಳನ್ನು ಯಾವುದಾದರೂ ನಾವು ಮುಕ್ತ ಸಹಚರ್ಯ ಇರಬಹುದು ಸ್ವಪ್ನ ವಿಶ್ಲೇಷಣೆ ಇರಬಹುದು ಅಥವಾ ಇನ್ನಿತರ ಹಲವಾರು ವ್ಯಕ್ತಿತ್ವ ಮಾಪನ ಮಾಡುವುದರ ಮೂಲಕ ಮಾತ್ರ ನಾವು ಹೊರಗೆಳೆಯಬಹುದು ಅದರ ಹೊರತು ಇವುಗಳು ಏನಾಗಿದ್ದಾವೆ ಅಥವಾ ಏನು ನಮ್ಮ ಮನಸ್ಸಿನಲ್ಲಿ ಇರುತ್ತವೆ ಅನ್ನುವಂತದ್ದು ನಮಗೆ ತಿಳಿಯುವುದಿಲ್ಲ ಇವುಗಳೆಲ್ಲವೂ ಕೂಡ ದಮನ ಮಾಡಲ್ಪಟ್ಟಂತಹ ವಿಷಯಗಳು ತಿಳ್ಕೊಳ್ಳಿ ಮಕ್ಕಳೇ ಆದರೆ ಇವುಗಳಿಂದಾಗಿ ವ್ಯಕ್ತಿಯು ಹಲವಾರು ಸಂದರ್ಭಗಳಲ್ಲಿ ತೊಂದರೆಯನ್ನು ಅನುಭವಿಸುತ್ತಾನೆ ಇದನ್ನು ಮನಃಶಾಸ್ತ್ರಜ್ಞರು ಸರಿ ಮಾಡದ ಹೊರತು ಅಥವಾ ಅವರ ಹತ್ರ ಹೋಗಿ ಸರಿಪಡಿಸಿದ ನಂತರ ಈ ಸುಪ್ತ ಚೇತನದಲ್ಲಿರುವಂತಹ ಬೇಡದ ವಿಷಯಗಳನ್ನೆಲ್ಲ ಹೊರಗೆ ತೆಗೆದು ನಾವು ಆ ವ್ಯಕ್ತಿ ಮುಂದೆ ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗ್ತದೆ ಇದಕ್ಕೆ ಮನೋವಿಶ್ಲೇಷಣೆ ಎನ್ನುವಂತಹ ಒಂದು ಸಿದ್ಧಾಂತವನ್ನೇ ಸಿಗ್ಮಂಡ್ ಫ್ರಾಯ್ಡ್ ರವರು ನೀಡಿದ್ದಾರೆ ಮನಸ್ಸನ್ನು ವಿಶ್ಲೇಷಣೆ ಮಾಡಿ ಇಲ್ಲಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸುವಂಥದ್ದು ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ವ್ಯಕ್ತಿತ್ವದ ಮೂರು ರಚನಾಂಗಗಳು ವ್ಯಕ್ತಿತ್ವದಲ್ಲಿ ಮೂರು ರಚನಾಂಗಗಳು ಇದ್ದವೆ ಎಂದು ಹೇಳಿದ್ದಾರೆ ಅಂದರೆ ಅದು ಇದ್ ಅಹಂ ಮತ್ತು ಮಹದಂ ಇದ್ ಎಂದರೆ ಇದರ ಮುಖ್ಯ ಉದ್ದೇಶ ಖುಷಿ ತತ್ವ ಅದು ಏನಾದರಾಗಲಿ ಅದನ್ನು ನಾವು ಪಡೆಯಬೇಕು ಅದು ನನಗೆ ಸಿಗಲೇಬೇಕು ಎನ್ನುವಂಥದ್ದು ಅದನ್ನು ಹೇಗೆ ಪಡ್ಕೊಳ್ಬೇಕು ಯಾವ ರೀತಿ ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡ್ರೆ ಏನಾಗ್ಬೋದು ಅದು ಯಾವುದೇ ಇಲ್ಲಿ ಕೆಲಸ ಮಾಡುವುದಿಲ್ಲ ಒಟ್ಟಾರೆಯಾಗಿ ಆ ಖುಷಿ ನನಗೆ ನೋಡಿದ ತಕ್ಷಣ ಅದು ಬೇಕೆನ್ನುವಂಥದ್ದೇ ಇದರ ತತ್ವ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣ್ತದೆ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಕಾಮವಾಂಚೆ ಎನ್ನುವಂತಹ ಒಂದು ವಿಷಯವನ್ನು ಇದಕ್ಕೆ ನೀಡಿದ್ದಾರೆ ಅಂದರೆ ವ್ಯಕ್ತಿಯು ತನ್ನ ಕಾಮವಾಂಚೆಯನ್ನು ತೀರಿಸುವುದಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು ಇದು ಇದ್ದು ಅಂದರೆ ಖುಷಿ ತತ್ವದಲ್ಲಿ ಬರ್ತದೆ ಉದಾಹರಣೆಗೆ ಒಂದು ಮಗು ಐಸ್ ಕ್ರೀಮನ್ನು ನೋಡುತ್ತದೆ ಐಸ್ ಕ್ರೀಮನ್ನು ತಗೊಂಡು ತಿನ್ನಬೇಕು ಅದು ಅದಕ್ಕೆ ಬೇಕು ಇದೇ ಇದರ ಉದ್ದೇಶ ಅದನ್ನು ಹೇಗೆ ತಗೊಳ್ಬೇಕು ಕೇಳಿದ ಅದು ಅದಕ್ಕೆ ಬೇಡ ಒಟ್ಟಾರೆಯಾಗಿ ಐಸ್ ಕ್ರೀಮ್ ಅದರ ಬಳಿ ಇರಬೇಕು ಅದನ್ನು ಪಡ್ಕೊಳ್ಬೇಕು ಎನ್ನುವಂಥದ್ದು ಇದು ಖುಷಿ ತತ್ವ ಅಹಂ ಹಾಗೆ ಅಲ್ಲ ಮುಂದಿನದು ಅಹಂ ಏನು ಮಾಡ್ತದೆ ಅಂತ ಹೇಳಿದರೆ ನಾನು ನನ್ನದು ಎಂಬ ಅಹಂ ನಾವು ಬೆಳೀತಾ ಹೋದಾಗೆ ಬೆಳೀತದೆ ಆದರೆ ಅಹಮಲ್ಲಿ ನೈಜ ತತ್ವವನ್ನು ವ್ಯಕ್ತಪಡಿಸ್ತದೆ ಅಂದರೆ ನೈಜತೆಯ ಬಗ್ಗೆ ಅದು ಆಲೋಚನೆ ಮಾಡ್ತದೆ ಐಸ್ ಕ್ರೀಮ್ ನನಗೆ ಬೇಕು ನಿಜ ಆದರೆ ನಾನು ಅದನ್ನು ಹೇಗೆ ಪಡ್ಕೊಳ್ಬೇಕು ಕೇಳಿ ಪಡ್ಕೊಳ್ಬೇಕಾ ಅಥವಾ ಹೋಗಿ ತಗೊಳ್ಬೇಕಾ ಎನ್ನುವಂಥದ್ದು ಇಲ್ಲಿ ವಿಷಯ ಬರ್ತದೆ ಓಡಿ ಹೋಗಿ ಅದನ್ನು ತಿನ್ನು ಎನ್ನುವಂಥದ್ದು ಖುಷಿ ತತ್ವವಾದರೆ ಕೇಳಿ ತಿನ್ನು ಎನ್ನುವಂಥದ್ದು ನೈಜ ತತ್ವ ನಾನು ಕೇಳಿ ತಿನ್ನಬೇಕಾ ದುಡ್ಡು ಕೊಟ್ಟು ಪಡ್ಕೊಳ್ಬೇಕಾ ಎನ್ನುವಂಥದ್ದು ನೈಜ ತತ್ವ ಮುಂದಿನದು ಮಹದಹಂ ಇದು ನೈತಿಕ ಮೌಲ್ಯವನ್ನು ಒಳಗೊಂಡಿರುವಂಥದ್ದು ಅಂದರೆ ಇದು ನೈತಿಕತೆಯ ತತ್ವ ಐಸ್ ಕ್ರೀಮನ್ನು ನೀನು ತಿನ್ಬೋದು ಆದರೆ ಅದನ್ನು ಕೇಳಿ ಪಡೆದುಕೋ ಅದನ್ನು ದುಡ್ಡು ಕೊಟ್ಟು ಪಡೆದುಕೋ ಎನ್ನುವಂಥದ್ದು ಇದು ನೈತಿಕತೆಯನ್ನು ಅವಲಂಬಿಸಿದೆ ಆದ್ದರಿಂದ ನಮ್ಮ ಜೀವನವು ಈ ಮೂರು ತತ್ವಗಳನ್ನು ಈ ಮೂರು ರಚನಾಂಗಗಳನ್ನು ಒಳಗೊಂಡಿದೆ ಖುಷಿ ತತ್ವವನ್ನು ತಡಿತದೆ ಅಹಂ ಮತ್ತು ಮಹದಹಂ ಇದ್ದನ್ನು ಇದ್ದಿನಿಂದಾಗಿ ಹಲವಾರು ಸಮಸ್ಯೆಗಳನ್ನು ನಾವು ಮಾಡಿಕೊಳ್ಬೋದು ನೈತಿಕತೆ ಅಥವಾ ನೈಜತೆಯ ಆಧಾರದ ಮೇಲೆ ನಾವು ಯೋಚನೆ ಮಾಡಿದಾಗ ಆ ವ್ಯಕ್ತಿಯು ಒಂದು ಒಳ್ಳೆಯ ಜೀವನವನ್ನು ಮಾಡಲು ಸಾಧ್ಯವಿದೆ ಇದು ವ್ಯಕ್ತಿತ್ವದ ಮೂರು ರಚನಾಂಗಗಳ ಬಗ್ಗೆ ಮುಂದೆ ನಾವು ನೋಡಲಿಕ್ಕಿರುವಂಥದ್ದು
ಸಿಗ್ಮಂಡ್ ಫ್ರಾಯ್ಡ್ ರವರು ನೀಡಿರುವಂತಹ ಮನೋಲೈಂಗಿಕ ಬೆಳವಣಿಗೆಯ ಹಂತಗಳು. ಇವರು ಇದನ್ನು ವ್ಯಕ್ತಿತ್ವ ವಿಕಾಸದ ಹಂತಗಳು ಎಂದು ಕರೆದಿದ್ದಾರೆ. ಮನೋಲೈಂಗಿಕ ಬೆಳವಣಿಗೆಯಲ್ಲಿ ಇಲ್ಲಿ ಅವರು ಕಾಮವಾಂಛೆಯ ಬಗ್ಗೆ ತಿಳಿಸಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಗುಣಗಳು, ಅವನು ಮಾಡುವಂತಹ ವರ್ತನೆಗಳು ಅವನ ಲೈಂಗಿಕ ಬಯಕೆಯನ್ನು ತೃಪ್ತಿ ಮಾಡುವುದಕ್ಕೋಸ್ಕರ ಎನ್ನುವಂಥದ್ದು ಇವರು ಹೇಳಿದ್ದಾರೆ. ಅಂದರೆ ಅದು ಮೊದಲನೆಯ ಹಂತ. ಐದು ಹಂತಗಳಲ್ಲಿ ಅವರು ಇದನ್ನು ವಿವರಿಸಿದ್ದಾರೆ. ಮೊದಲನೆಯ ಹಂತ ಬಾಯಿಯ ಹಂತ. ಇದು ಮಗು ಹುಟ್ಟಿನಂದಿನಿಂದ 2 ವರ್ಷದ ತನಕ ಇರ್ತದೆ. ಇಲ್ಲಿ ಮಗು ತನ್ನ ತಾಯಿಯ ಎದೆಯ ಹಾಲನ್ನು ಚೀಪುವುದರ ಮೂಲಕ ತನ್ನ ಲೈಂಗಿಕ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳುತ್ತದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ಕಾಮವಾಂಛೆಯು ಬಾಯಿಯಲ್ಲಿ ಸ್ಥಿರೀಕರಣವಾಗಿರುತ್ತದೆ, ಕೇಂದ್ರೀಕೃತವಾಗಿರುತ್ತದೆ. ಒಂದು ವೇಳೆ ಆ ಮಗುವಿಗೆ ಅಲ್ಲಿ ಸಿಗುವಂತಹ ತೃಪ್ತಿಯು ಅದು ಸಕಾರಾತ್ಮಕವಾಗಿದ್ದರೆ, ಮಗು ಮುಂದೆ ಸಮಾಜದ ಬಗ್ಗೆ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ. ಅಥವಾ ಆ ಮಗು ಆ ಸಂದರ್ಭಗಳಲ್ಲಿ ನಕಾರಾತ್ಮಕ ಭಾವನೆಯನ್ನು ಬೆಳೆಸಿಕೊಂಡರೆ, ಅಂದರೆ ಅದಕ್ಕೆ ಯಾವಾಗ ಏನು ಬೇಕೋ ಅದು ಸಿಗದೇ ಇದ್ದರೆ ಮಗುವು ಮುಂದೆ ಸಮಾಜದ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಅಂದರೆ ಪ್ರತಿಯೊಂದು ಕಾಮವಾಂಛೆಯು ಕೂಡ ಪ್ರತಿಯೊಂದು ಹಂತದಲ್ಲಿ ಸ್ಥಿರೀಕರಣಗೊಳ್ತದೆ. ಹಾಗೆ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ಬೆಳವಣಿಗೆಯ ಹಂತಗಳನ್ನು ನಾವು ನೋಡೋಣ. ಇವರು ವ್ಯಕ್ತಿತ್ವ ವಿಕಾಸದ ಹಂತಗಳಲ್ಲಿ ಮನೋಲೈಂಗಿಕ ಬೆಳವಣಿಗೆಯ ಹಂತಗಳನ್ನು 5 ಹಂತಗಳಲ್ಲಿ ನಮಗೆ ವಿವರಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ಬಾಯಿಯ ಹಂತ. ಇಲ್ಲಿ ಕಾಮವಾಂಛೆಯು ಬಾಯಿಯಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಎನ್ನುತ್ತಾರೆ. ಅಂದರೆ ಮಗುವು ತಾಯಿಯ ಎದೆಹಾಲನ್ನು ಚೀಪುವುದರ ಮೂಲಕ, ಬೆರಳು ಕಚ್ಚುವುದರ ಮೂಲಕ, ಅಥವಾ ತನ್ನ ಬಾಯಿಯಲ್ಲಿ ವಿಚಿತ್ರ ತನ್ನ ಬಾಯಿಯಲ್ಲಿ ಹೊರಡಿಸುವ ಶಬ್ದದ ಮೂಲಕ ತನ್ನ ಕಾಮ ವಾಂಛೆಯನ್ನು ತೀರಿಸಿಕೊಳ್ತದೆ. ಈ ಸಂದರ್ಭದಲ್ಲಿ ಮಗುವಿಗೆ ಸಕಾರಾತ್ಮಕ ಅನುಭವ ಆದರೆ ಅದು ಮುಂದೆ ಸಮಾಜದ ಬಗ್ಗೆಯೂ ಕೂಡ ಒಳ್ಳೆಯ ಭಾವನೆಯನ್ನು ತಳೆಯಲು ಸಾಧ್ಯವಾಗ್ತದೆ. ಒಂದು ವೇಳೆ ಈ ಮಗು ಇಲ್ಲಿ ನಕಾರಾತ್ಮಕ ಭಾವನೆಯನ್ನು ಬೆಳೆಸಿಕೊಂಡ್ರೆ ಮುಂದೆ ಸಮಾಜದಲ್ಲಿ ಕೂಡ ನಕಾರಾತ್ಮಕ ಭಾವನೆಯನ್ನೇ ಬೆಳೆಸಿಕೊಳ್ತಾನೆ. ಅವನು ಪರ ನಿಂದಕನಾಗ್ಬೋದು, ಸೋಮಾರಿಯಾಗ್ಬೋದು, ಇಂತಹ ವರ್ತನೆಗಳು ಅವನಲ್ಲಿ ಕಂಡುಬರುತ್ತದೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಮವಾಂಛೆ ಉಳಿತದೆ. ಆದರೆ ಅದು ಸ್ಥಿರೀಕರಣಗೊಂಡರೆ ಅಲ್ಲಿ ಅವನು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಎರಡನೇ ಹಂತ ಬುಧದ ಹಂತ. ಈ ಹಂತ ಮಗುವಿನಲ್ಲಿ 2-4 ವರ್ಷಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ಮಗು ತನ್ನ ಮಲ ಮೂತ್ರಗಳನ್ನು ತಡೆ ಹಿಡಿಯುವಂತಹ ಪ್ರಯತ್ನ ಮಾಡುತ್ತದೆ. ಅದರ ಮುಖಾಂತರ ತನ್ನ ಕಾಮವಾಂಛೆಯನ್ನು ತೀರಿಸಿಕೊಳ್ಳುತ್ತದೆ ಎನ್ನುತ್ತಾರೆ ಸಿಗ್ಮಂಡ್ ಫ್ರಾಯ್ಡ್ ರವರು. ಅಂದರೆ ನಾವು ನೋಡ್ತೇವೆ, ಸಣ್ಣ ಮಕ್ಕಳು 2-3 ದಿನ ಕೆಲವು ಸಲ ಮಲ ವಿಸರ್ಜನೆಗೆ ಹೋಗುವುದೇ ಇಲ್ಲ, ಮಾಡುವುದೇ ಇಲ್ಲ. ಇದರಿಂದಾಗಿ ಹೀಗೆ ತಡೆ ಹಿಡಿಯುವುದರ ಮೂಲಕ ಅವರು ತಮ್ಮ ಲೈಂಗಿಕ ತೃಪ್ತಿಯನ್ನು ಹೊಂದುತ್ತಾರೆ ಎಂದು ಹೇಳುತ್ತಾರೆ. ಒಂದು ವೇಳೆ ಕಾಮವಾಂಛೆಯು ಇಲ್ಲಿಯೇ ಸ್ಥಿರೀಕರಣಗೊಂಡರೆ ವ್ಯಕ್ತಿ ಮುಂದೆ ಜಿಪುಣ ಹಠಾಮಾರಿಯಾಗಿ ಬೆಳೀತಾನೆ, ಪರ ನಿಂದಕನಾಗ್ತಾನೆ ಅಂತ ಹೇಳ್ತಾರೆ. ಮುಂದಿನ ಹಂತ ಶಿಶ್ನದ ಹಂತ. ಇದು 4-6 ವರ್ಷಗಳಷ್ಟು ಸಮಯ ಇರ್ತದೆ. ಇಲ್ಲಿ ವ್ಯಕ್ತಿಯು ತನ್ನ ಜನನೇಂದ್ರಿಯಗಳ ಬಗ್ಗೆ ಅವನಿಗೆ ಗೊತ್ತಾಗ್ತದೆ, ಅದರ ವ್ಯತ್ಯಾಸವನ್ನು ಕಂಡುಹಿಡಿತಾನೆ.
ತನ್ನ ತಂದೆ ತಾಯಿಯರ ಸಂಬಂಧಗಳ ಬಗ್ಗೆ ಅವನು ತಿಳಿದುಕೊಳ್ಳುತ್ತಾನೆ. ಇಲ್ಲಿ ಇಡಿಪಸ್ ಕಾಂಪ್ಲೆಕ್ಸ್ ಮತ್ತು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಎನ್ನುವಂತದ್ದು ಕಂಡುಬರುತ್ತದೆ. ಇಡಿಪಸ್ ಕಾಂಪ್ಲೆಕ್ಸ್ ಎಂದರೆ ಗಂಡು ಮಗುವು ತನ್ನ ತಾಯಿಯ ಮೇಲೆ ಪ್ರೀತಿಯನ್ನು ತೋರಿಸುವಂಥದ್ದು, ತಂದೆಯ ಮೇಲೆ ದ್ವೇಷವನ್ನು ತೋರಿಸುವಂಥದ್ದು. ಇದು ಆ ಮಗುವಿನಲ್ಲಿ 4-6 ವರ್ಷದಲ್ಲಿ ಕಂಡುಬರುತ್ತದೆ. ಈ ಇಡಿಪಸ್ ಕಾಂಪ್ಲೆಕ್ಸ್ ಎನ್ನುವಂತಹ ಹೆಸರು ಏಕೆ ಬಂದಿದೆ ಎಂದರೆ, ಹಿಂದೆ ಒಬ್ಬ ಗ್ರೀಕ್ ದೊರೆ ಇಲ್ಲಿ ತನ್ನ ತಂದೆಯನ್ನು ಕೊಂದು, ಅವನಿಗೆ ಗೊತ್ತಿರುವುದಿಲ್ಲ ತಾಯಿ ಎಂದು, ತಂದೆಯನ್ನು ಕೊಂದು ತಾಯಿಯನ್ನು ಮದುವೆ ಆಗ್ತಾನೆ. ಇದರಿಂದಾಗಿ ಈ ಇಡಿಪಸ್ ಕಾಂಪ್ಲೆಕ್ಸ್ ಎನ್ನುವಂಥ ಹೆಸರು ಬಂದಿದೆ. ಅಂದರೆ ಆ ಮಗು ತಂದೆಯ ಬಗ್ಗೆ ದ್ವೇಷವನ್ನು ತೋರಿಸುವಂಥದ್ದು, ತಾಯಿಯ ಬಗ್ಗೆ ಒಲವನ್ನು ತೋರಿಸುವಂಥದ್ದು ಕಂಡುಬರುತ್ತದೆ. ಮುಂದೆ ಕ್ರಮೇಣ ಅವನಿಗೆ ಆ ಸಂಬಂಧಗಳ ಬಗ್ಗೆ ಅರಿವಾಗ್ತದೆ. ಅವನು ತಂದೆ ಮಾಡುವಂತಹ ಜವಾಬ್ದಾರಿಗಳನ್ನು, ಕೆಲಸಗಳ ಬಗ್ಗೆ ಅವನು ಗಮನವನ್ನು ಹರಿಸುತ್ತಾನೆ. ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಇದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥದ್ದು. ಈ ಹೆಣ್ಣು ಮಕ್ಕಳು ತಮ್ಮ ತಾಯಿಯ ಬಗ್ಗೆ ದ್ವೇಷವನ್ನು ತೋರಿಸ್ತಾರೆ, ತಂದೆಯ ಬಗ್ಗೆ ಒಲವನ್ನು ತೋರಿಸುತ್ತಾರೆ. ಅಂದರೆ ತಂದೆಗೆ ಇವರ ಬಗ್ಗೆ, ತಂದೆಯಲ್ಲಿ ಇವರಿಗೆ ತುಂಬ ಪ್ರೀತಿ ಇರ್ತದೆ. ಮುಂದೆ ಕ್ರಮೇಣ ಅವರು ಈ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಜವಾಬ್ದಾರಿ, ತಾನು ಒಂದು ಹೆಣ್ಣು, ತಾನು ತಾಯಿಯ ರೀತಿ ಕೆಲಸ ಮಾಡಬೇಕು, ನಾನು ಒಂದು ಗಂಡು, ನಾನು ತಂದೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಸಮಾಜ ಒಪ್ಪುವ ರೀತಿಯಲ್ಲಿ ಅವರು ಅದನ್ನು ಸರಿತೂಗಿಸಿಕೊಂಡು ಹೋಗ್ತಾರೆ. 4ನೆಯ ಹಂತ ಸುಪ್ತ ಲೈಂಗಿಕ ಅವಧಿ, ಸುಪ್ತ ಲೈಂಗಿಕ ಹಂತ ಅಂತ ಹೇಳ್ತಾರೆ. 6-12 ವರ್ಷ, ಇಲ್ಲಿ ಮಕ್ಕಳು ತಮ್ಮ ಓದು, ಬರಹ, ಗೆಳೆಯರು, ಆಟ, ಪಾಠ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಯಾವುದೇ ರೀತಿಯ ಬೇರೆ ಆಲೋಚನೆಗಳು ಇಲ್ಲಿ ಬರುವುದಿಲ್ಲ. ಜನನೇಂದ್ರಿಯ ಹಂತ ಇದು ಕೊನೆಯ ಹಂತ. 13 ವರ್ಷದ ನಂತರ ಇದು ಕಂಡುಬರುವಂಥದ್ದು. 13 ವರ್ಷ ಮತ್ತು ಅದಕ್ಕಿಂತ ಮೇಲೆ ಕಂಡುಬರುತ್ತದೆ. ಇಲ್ಲಿ ತಮ್ಮ ವಿರುದ್ಧ ಲಿಂಗದವರ ಜೊತೆ ನಾನು ಯಾವ ರೀತಿ ನಡ್ಕೊಳ್ಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು ಎನ್ನುವುದನ್ನು ಇದು ತಿಳಿಸಿಕೊಡ್ತದೆ. ಆದ್ದರಿಂದಾಗಿ ವ್ಯಕ್ತಿಯು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲು ಸಹಾಯವಾಗುತ್ತದೆ. ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಅಹಂ ರಕ್ಷಣಾ ತಂತ್ರಗಳು. ಅಹಂ ಅಂದರೆ ನಾನು, ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುವಂತಹ ತಂತ್ರ. ಅಂದರೆ ಉದ್ವಿಗ್ನತೆಯಿಂದ ನಾನು ಹೇಗೆ ಪಾರಾಗಬೇಕು, ನನಗೆ ಒಂದು ತೊಂದರೆ ಬಂದಿದೆ, ಆ ತೊಂದರೆಯಿಂದ ನಾನು ಹೇಗೆ ಹೊರಗೆ ಬರಬೇಕು, ಅದನ್ನು ನಿವಾರಿಸಿಕೊಳ್ಳಿಕ್ಕೆ ನಾನು ಕೆಲವು ತಂತ್ರಗಳನ್ನು ಉಪಯೋಗಿಸುವಂಥದ್ದು. ಕೆಲವು ತಂತ್ರಗಳ, ಇದು ನಿಜ ಅಲ್ಲ, ಇದುವೇ ನನ್ನ ಜೀವನ ಅಲ್ಲ, ಆದರೆ ಆ ತಂತ್ರಗಳಿಂದಾಗಿ ಆ ಸಂದರ್ಭದಲ್ಲಿ ನಾನು ಅಲ್ಲಿಂದ ತಪ್ಪಿಸಿಕೊಳ್ಳುವಂಥದ್ದು, ಇದನ್ನು ಅಹಂ ರಕ್ಷಣಾ ತಂತ್ರಗಳು ಎಂದು ಹೇಳ್ತಾರೆ. ಅಂತೇಳಿದರೆ ಇದೊಂದು ಪರೋಕ್ಷವಾಗಿ ನಮಗೆ ಸಹಾಯವನ್ನು ಮಾಡ್ತದೆ. ನಾನು ಒಳ್ಳೆಯ ರೀತಿಯ, ನಾನು ಒಳ್ಳೆಯದು ಅಂತ ಹೇಳಿಕೊಳ್ಳಿಕ್ಕೆ ಪರೋಕ್ಷವಾಗಿ ಇದು ಸಹಾಯ ಮಾಡ್ತದೆ. ಇದು ನಮ್ಮದೇ ವರ್ತನೆ ಅಲ್ಲ, ಆದರೆ ಇದು ಅತಿಯಾದರೆ, ಪದೇ ಪದೇ ನಾವು ಇದನ್ನು ಉಪಯೋಗಿಸ್ತಾ ಇದ್ದರೆ ಇದುವೇ ನಮ್ಮ ಒಂದು ವರ್ತನೆ ಆಗಿ ಬದಲಾಗ್ಬೋದು, ಮತ್ತು ಇದು ಹಲವಾರು ಮಾನಸಿಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ಬೋದು. ಮೊದಲನೆಯದು ದಮನ ಮಾಡುವುದು. ಉದ್ವಿಗ್ನತೆಯನ್ನು ಉಂಟು ಮಾಡುವಂತಹ ವರ್ತನೆಗಳು ಅಥವಾ ಆಲೋಚನೆಗಳನ್ನು ನಮ್ಮ ಸುಪ್ತ ಮನಸ್ಸಿನ ಆಳಕ್ಕೆ ದೂಡುವಂಥದ್ದು. ಯಾವುದು ನಮಗೆ ಬೇಡವೋ, ಯಾವುದು ನಮಗೆ ತೊಂದರೆಯನ್ನು ಉಂಟು ಮಾಡ್ತದೆಯೋ, ಅದನ್ನು ಕೇಳಿದರೆ ನಮಗೆ ತುಂಬ ಉದ್ವಿಗ್ನತೆ ಉಂಟಾಗ್ತದೆಯೋ, ಅದನ್ನು ದಮನ ಮಾಡುವಂಥದ್ದು. ನಮಗೆ ಗೊತ್ತೇ ಇಲ್ಲ ಅದರ ಬಗ್ಗೆ, ಏನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ನಾವು ಇರುವಂಥದ್ದು. ಉದಾಹರಣೆಗೆ ಸಣ್ಣ ಪ್ರಾಯದಲ್ಲಿ, ಎಳೆಯ ಪ್ರಾಯದಲ್ಲಿ ಉಂಟಾದಂತಹ ಲೈಂಗಿಕ ದೌರ್ಜನ್ಯಗಳನ್ನು ದಮನ ಮಾಡ್ತೇವೆ ಅಂತೇಳಿದರೆ ಆ ಸುಪ್ತ ಮನಸ್ಸಿನ ಆಳಕ್ಕೆ ತಳ್ಳುವಂಥದ್ದು, ಇದನ್ನು ದಮನ ಮಾಡುವುದು ಎನ್ನುತ್ತಾರೆ. ಬಾಹ್ಯಾರೋಪಣೆ,
ವ್ಯಕ್ತಿಯು ತನ್ನ ಆಸೆ ಆಕಾಂಕ್ಷೆಗಳನ್ನು ನೋವು ನಲಿವುಗಳನ್ನು ಘರ್ಷಣೆಗಳನ್ನು ಅನ್ಯ ವ್ಯಕ್ತಿ ಅನ್ಯ ವಸ್ತು ಅಥವಾ ಅನ್ಯ ಸನ್ನಿವೇಶದ ಮೇಲೆ ವ್ಯಕ್ತಪಡಿಸುವುದನ್ನು ಬಾಹ್ಯಾರೋಪಣೆ ಎನ್ನುತ್ತಾರೆ ತಾನು ಕಳ್ಳ ಪರರ ನಂಬ ಎನ್ನುವಂತಹ ಗಾದೆ ಮಾತು ಇದ್ದ ಹಾಗೆ ತಾನೇ ಮಾಡಿದ್ದು ತಪ್ಪು ಆದರೆ ಅದನ್ನು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಉದಾಹರಣೆಗೆ ಪರೀಕ್ಷೆಯಲ್ಲಿ ನಕಲು ಮಾಡಿದಂತಹ ಒಬ್ಬ ವಿದ್ಯಾರ್ಥಿ ಎಲ್ಲರೂ ಕೂಡ ನಕಲು ಮಾಡಿದರಿಂದಲೇ ಅವರಿಗೆ ಒಳ್ಳೆಯ ಅಂಕಗಳು ಬಂದಿದೆ ಎಂದು ಆರೋಪ ಮಾಡುವಂಥದ್ದು ತಾನು ಮಾಡಿರ್ತಾನೆ ಉಳಿದವರು ಕೂಡ ಮಾಡಿದ್ದಾರೆ ಎಂದು ಆರೋಪ ಮಾಡುವಂಥದ್ದು ಇದನ್ನು ಬಾಹ್ಯಾರೋಪಣೆ ಎನ್ನುತ್ತಾರೆ ತರಗತಿಯಲ್ಲಿ ಸರಿಯಾಗಿ ಪಾಠವನ್ನು ಕೇಳಿಸಿಕೊಳ್ಳದಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂದರೆ ಶಿಕ್ಷಕರ ಮೇಲೆಯೇ ಆರೋಪವನ್ನು ಮಾಡುತ್ತಾರೆ ಅವರು ಸರಿಯಾಗಿ ಪಾಠ ಮಾಡಲಿಲ್ಲ ಎಂದು ಇದನ್ನು ಬಾಹ್ಯಾರೋಪಣೆ ಎನ್ನುತ್ತಾರೆ ಹಿನ್ನಡೆ ವಯಸ್ಕ ಅಥವಾ ತರುಣ ಅಂತ ಹೇಳಿದರೆ ವ್ಯಕ್ತಿಯು ತನ್ನ ಕೆಳ ಹಂತದ ವಯಸ್ಸಿನವರ ವರ್ತನೆಗಳನ್ನು ತೋರಿಸುವಂಥದ್ದು ವಯಸ್ಕ ಅಥವಾ ತರುಣ ಸಣ್ಣ ಮಕ್ಕಳ ಹಾಗೆ ವರ್ತಿಸುವಂಥದ್ದು ಕೆಲವು ಸಂದರ್ಭಗಳಲ್ಲಿ ತುಂಬ ನೋವು ಉಂಟಾಗ್ತದೆ ತುಂಬ ಬೇಸರದ ಸನ್ನಿವೇಶ ಇರ್ತದೆ ಅಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಏನು ಮಾಡಬೇಕಂತ ತಿಳಿಯುವುದಿಲ್ಲ ಅವನು ಕೂತ್ಕೊಂಡು ಅಳ್ತಾ ಇರ್ತಾನೆ ಅತ್ತು ಬಿಡುವುದರಿಂದ ಅವನಿಗೆ ಸಮಾಧಾನ ಆಗ್ತದೆ ಅವನ ನೋವು ಕಡಿಮೆ ಆಗ್ತದೆ ಇದನ್ನು ಹಿನ್ನಡೆ ಎನ್ನುತ್ತೇವೆ ಇಲ್ಲಿ ದೊಡ್ಡ ಮಗು ಸಣ್ಣ ಮಗು ಮನೆಗೆ ಬಂದಾಗ ದೊಡ್ಡ ಮಗು ಮನೆಯವರ ಗಮನವನ್ನು ಸೆಳೆಯುವುದಕ್ಕೋಸ್ಕರ ಬೇಕು ಬೇಕೆಂದಲೇ ಹಠವನ್ನು ಮಾಡುವಂಥದ್ದಿರ್ಬೋದು ಅಥವಾ ನನಗೆ ನೀನೇ ಊಟ ಮಾಡಿಸಬೇಕು ನನಗೆ ನೀನೇ ಸ್ನಾನ ಮಾಡಿಸಬೇಕು ಆ ರೀತಿ ಸುಮ್ಮನಾದರೂ ಸಣ್ಣ ಮಗು ಬಂದು ತಾಯಿಯ ಕೈಯಲ್ಲಿರುವಾಗ ತನ್ನನ್ನು ನೀನು ನನ್ನನ್ನು ನೀನು ಎತ್ತಿಕೊಳ್ಬೇಕು ಎನ್ನುವಂಥದ್ದಿರ್ಬೋದು ಹೀಗೆ ಇಂತಹ ವರ್ತನೆಗಳನ್ನು ತೋರಿಸುವಂಥದ್ದನ್ನು ಹಿನ್ನಡೆ ಎಂದು ಹೇಳುತ್ತಾರೆ ಮುಂದಿನದು ಭಾವಪಲ್ಲಟ ವ್ಯಕ್ತಿ ತನ್ನ ಸಿಟ್ಟನ್ನು ಉದ್ದೇಶಿತ ವ್ಯಕ್ತಿ ವಸ್ತು ಅಥವಾ ಸನ್ನಿವೇಶದ ಮೇಲೆ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದಾಗ ಸಂಬಂಧವಿಲ್ಲದ ವ್ಯಕ್ತಿ ವಸ್ತು ಸನ್ನಿವೇಶದ ಮೇಲೆ ವ್ಯಕ್ತಪಡಿಸುವುದನ್ನು ಭಾವಪಲ್ಲಟ ಎನ್ನುತ್ತಾರೆ ಅತ್ತೆಯ ಕೋಪ ಕೊತ್ತಿಯ ಮೇಲೆ ಎನ್ನುವಂತೆ ಇಲ್ಲಿ ಕೋಪ ಒಬ್ಬರ ಮೇಲೆ ಅದನ್ನು ತೋರಿಸುವಂಥದ್ದು ಇನ್ನೊಬ್ಬರ ಮೇಲೆ ನೀವು ನೋಡಿರ್ಬೋದು ಮನೆಯಲ್ಲಿ ತಾಯಿಗೆ ಕೋಪ ಬಂದರೆ ಅಡಿಗೆ ರೂಮಿನಲ್ಲಿ ಪಾತ್ರೆಗಳ ಶಬ್ದವಾಗುವಂಥದ್ದು ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಉದ್ಯೋಗಿ ಮನೆಯಲ್ಲಿ ಯಾವುದೋ ಒಂದು ಅಸಹನೀಯ ಘಟನೆಯನ್ನು ಎದುರಿಸಿ ಬಂದಿದ್ದರೆ ಆಫೀಸಿನಲ್ಲಿ ತನ್ನ ಫೈಲುಗಳ ಜೊತೆ ತನ್ನ ಸಿಟ್ಟನ್ನು ತೋರಿಸಿಕೊಳ್ಳುವಂಥದ್ದು ಇಲ್ಲಿ ಯಾವ ವ್ಯಕ್ತಿಯ ಮೇಲೆ ಕೋಪವನ್ನು ವ್ಯಕ್ತಪಡಿಸಬೇಕೋ ಆ ವ್ಯಕ್ತಿಯ ಮೇಲೆ ಕೋಪವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ ಅಂದರೆ ಆ ವ್ಯಕ್ತಿಗೆ ತನ್ನ ಒಬ್ಬ ಉದ್ಯೋಗಿಗೆ ಅವನ ಬಾಸ್ ಏನಾದರೂ ಹೇಳಿದರೆ ಅಥವಾ ಜೋರು ಮಾಡಿದ್ದರೆ ಅವರ ಮೇಲೆ ಅವನಿಗೆ ತನ್ನ ಕೋಪವನ್ನು ವ್ಯಕ್ತಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದನ್ನು ತನ್ನ ಫೈಲ್ಗಳ ಮೇಲೆ ಅಥವಾ ಮನೆಗೆ ಬಂದು ತನ್ನ ಹೆಂಡತಿ ಮಕ್ಕಳ ಮೇಲೆ ಅಥವಾ ಮನೆಯಲ್ಲಿರುವಂತಹ ನಾಯಿ ಬೆಕ್ಕಿನ ಮೇಲೆ ವ್ಯಕ್ತಪಡಿಸುವುದನ್ನು ನಾವು ನೋಡಬಹುದು ಹೀಗೆ ಒಬ್ಬರ ಕೋಪವನ್ನು ಇನ್ನೊಬ್ಬರ ಮೇಲೆ ವ್ಯಕ್ತಪಡಿಸುವುದನ್ನು ಬಾಹ್ಯಾರೋಪಣೆ ಎನ್ನುವರು